ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಮಿತ್ರರೇ, ಮತ್ತು ಖುಷಿ ಆಗ್ತಾ ಇರೋದೇನೆಂದರೆ ಪರಶುಮ್ ಮತ್ತು ಸ್ಟ್ಯಾನ್ಲಿ ಸರ್ ಒಂದು ಈ ವೇದಿಕೆಯಲ್ಲಿ ಪ್ರತಿ ಸಾರಿ ನಾವು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿಯಲ್ಲಿ ನಾವು ಮಾತಾಡೋದು ನಮ್ಮ ಎದುರುಗಡೆ ಇದ್ದಂಥವರು ಕಾನೂನಿನ ಒಂದು ಅರಿವು ಕಡಿಮೆ, ಜನಸಾಮಾನ್ಯರು ಜನಸಾಮಾನ್ಯರಿಗೆ ತಿಳಿಯೋ ಹಾಗೆ ನಾವು ಒಂದು ಮಾತಾಡ್ತಿರ್ತೀವಿ. ಆದರೆ ಇಲ್ಲಿ ನಮಗಿಂತನೂ ಕೂಡ ಕಾನೂನು ಹೆಚ್ಚಿನ ಜ್ಞಾನ ಇರುವಂಥವ್ರ ನಡುವೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಹಿಂದೆ ಕುಳಿತವರು ಕೂಡ ವೆರಿ ಪ್ರಾಮಿನೆಂಟ್ ಲಾ ಎಕ್ಸ್ಪರ್ಟ್ಸ್ ಅವರು. ಹೀಗಾಗಿ ಇಲ್ಲಿ ನಾನು ಹೇಳ್ತಾ ಇರೋದು ಇಟ್ ಮೇ ನಾಟ್ ಬಿ ಅಕ್ಸೆಪ್ಟೇಬಲ್, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಕ್ಯಾನ್ ಬಿ ಅಬ್ಜೆಕ್ಷನೇಬಲ್ ಆಲ್ಸೋ. ಸಾಕಷ್ಟು ಜನ ಇಲ್ಲಿ ತರುಣ ಅಡ್ವೊಕೇಟ್ಸ್ ಇದ್ದಾರೆ, ಯಂಗ್ ಅಡ್ವೊಕೇಟ್ಸ್ ಇದ್ದಾರೆ. ಹೀಗಾಗಿ ನನ್ನ ವಿಚಾರ, ಇಲ್ಲಿ ಎಲ್ಲರೂ ಕೂಡ ಬಹಳ ದಿನಗಳಿಂದ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತು ಕಾನೂನು ಹೆಂಗಿದೆ, ಸಂವಿಧಾನ ಹೆಂಗಿದೆ, ಮತ್ತು ಯಾಕೆ ನ್ಯಾಯ ಸಿಗಲಿಲ್ಲ, ಬಸ್ಸು ಚೆನ್ನಾಗಿದೆ, ಒಳ್ಳೆ ಮಾಡೆಲ್ ಬಸ್ಸು, ಇಂಜಿನ್ ಚೆನ್ನಾಗಿದೆ. ಇಲ್ಲಿ ನಾವು ಕಾನೂನು ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಬಸ್ಸಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಬಸ್ಸಿನ ಮಾಡಲು, ಬಸ್ಸಿನ ಇಂಜಿನ್ ಬಗ್ಗೆ. ಆದರೆ ಆ ಡ್ರೈವರ್ ಕಾನೂನನ್ನು ಜಾರಿ ಮಾಡೋರು ಯಾರು? ಪೊಲೀಸ್ ಸ್ಟೇಷನ್ ತಾನೇ, ಅಲ್ಲಿರುವಂಥ ಸಬ್ ಇನ್ಸ್ಪೆಕ್ಟರ್ ತಾನೇ? ನಾವು ಅಪರಾಧಿಗಳ ಮೋಟಿವ್ಗಳನ್ನು ನಾವು ಪ್ರಶ್ನೆ ಮಾಡ್ತೀವಿ, ವಾಟ್ ಈಸ್ ದ ಮೋಟಿವ್ ಬಿಹೈಂಡ್ ಅಂತ. ಆದರೆ ವಾಟ್ ಈಸ್ ದ ಮೋಟಿವ್ ಆಫ್ ಐ ಓ, ಅದು ಕೌಂಟ್ ಆಗುತ್ತಲ್ಲ, ಆಗುತ್ತೆ ತಾನೇ? ಐ ಓ ಮೋಟಿವ್ ಏನು ಅನ್ನೋದನ್ನು ಫಸ್ಟು ನಮಗೆ ಹೇಳ್ಕೊಡೋದೇ ಎಫ್ ಐ ಆರ್. ಇಟ್ ಈಸ್ ಅ ಮಿರರ್. ಯಾವುದೇ ಒಂದು ಅಪರಾಧದ ಕನ್ನಡಿ ಅಂತ ಹೇಳಿದರೆ ಎಫ್ ಐ ಆರ್. ಇವತ್ತು ನಾನು ಎರಡು ಎಫ್ ಐ ಆರ್ಗಳ ಮುಖಾಂತರ, ಟೂ ಎಫ್ ಐ ಆರ್ಸ್ ಆ್ಯಂಡ್ ಟೂ ಚಾರ್ಜ್ ಶೀಟ್ಸ್, ಅದರ ಮುಖಾಂತರ ಇಲ್ಲಿ ಎಷ್ಟು ಕೆಟ್ಟದಾಗಿ ಬೇಜವಾಬ್ದಾರಿತನದಿಂದ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೇನೆ. ಬರೀ ಹೇಳ್ತಾ ಇಲ್ಲ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ವಿತ್ ಫುಲ್ ಎವಿಡೆನ್ಸ್. ಎರಡು ಎಫ್ ಐ ಆರ್ ಯಾವುದು? ನಾವು ಸೌಜನ್ಯ ಪ್ರಕರಣ ಅಂದ್ಕೊಳ್ಳೆ, ಸೌಜನ್ಯ ಪ್ರಕರಣದ ಬಗ್ಗೆನೇ ಮಾತಾಡ್ತೇವೆ ಜಾಸ್ತಿ. ಆದರೆ ಈ ಬಸ್ಸಿನ ಚಾಲಕ ಅಂದರೆ ಸಬ್ ಇನ್ಸ್ಪೆಕ್ಟ್ರು ಅಂದರೆ ಅವನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದ ಅಲ್ಲಿ, ಇನ್ಸ್ಪೆಕ್ಟರ್ ಯಾವ ರೀತಿ ಕೆಲಸ ಮಾಡ್ತಿದ್ರು, ಯಾರು ಹೇಳ್ದಂಗೆ ಕೆಲಸ ಮಾಡ್ತಿದ್ರು ಅನ್ನೋದನ್ನು ಜಸ್ಟ್ ಸೌಜನ್ಯಕ್ಕಿಂತ ಬಿಫೋರ್ ಸೌಜನ್ಯ ಪ್ರಕರಣ ಕ್ರೈಮ್ ನಂಬರ್ 250/2012 9/10/2012 ಒಂಬತ್ತನೇ ತಾರೀಕಿಗೆ ಮಿಸ್ಸಿಂಗ್ ಕೇಸ್ ಆಗುತ್ತೆ. ಬಟ್ 10ನೇ ತಾರೀಕಿಗೆ ಸೌಜನ್ಯ ಪ್ರಕರಣ ಏನಾಗುತ್ತೆ, ಮಿಸ್ಸಿಂಗ್ ಕೇಸ್ ಇದ್ದಿದ್ದು 302 & 376 ಆ್ಯಡ್ ಮಾಡ್ತಾರೆ 10ನೇ ತಾರೀಕಿಗೆ. ಅದಕ್ಕಿಂತ ಜಸ್ಟ್ ಬಿಫೋರ್ 21 ಡೇಸ್ಗಿಂತ ಮುಂಚೆ ಮಾವುತ ಕುಟುಂಬದ ಜೋಡಿ ಕೊಲೆ ಆಗುತ್ತೆ. ಜೋಡಿ ಮಾವುತ ಅನ್ನೋಕ್ಕಿಂತ ಮಾವುತ ಕುಟುಂಬದ ಜೋಡಿ ಕೊಲೆ, ದಟ್ ಈಸ್ ಕ್ರೈಮ್ ನಂಬರ್ 234/2012 ಅಲ್ಲಿದೆ. ಕೆಳಗಡೆ ಇದೆ ನೋಡಿ ಡೇಟು, ಮತ್ತು ಕೆಳಗಡೆ 302 & 392 ಇದೆ. ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ನೆಕ್ಸ್ಟ್ ಇದನ್ನು ತಗೊಳ್ಳಿ. ಕಂಪ್ಲೇನೆಂಟ್ ಯಾರಿದ್ದಾರೆ? ರಾಜೇಂದ್ರ ರೈ ಹೌದಾನೆ ಕಂಪ್ಲೇನೆಂಟ್. ವಾಟ್ ಈಸ್ ಈಸ್ ಆಕ್ಯುಪೇಷನ್? ಸೂಪರ್ವೈಸರ್. ಈಗ ನೋಡಿ, ಆಕ್ಯುಪೇಷನ್ ಸೂಪರ್ವೈಸರ್ ಅಂದ ತಕ್ಷಣನೇ ಅಗ್ರಿಕಲ್ಚರ್ ಅಂದ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ಬೋದು. ಅಗ್ರಿಕಲ್ಚರ್ ನಾನು ಇಲ್ಲೇ ನಿಂತ್ಕೋಬೇಕಾ? ಓಡಾಡ್ಕೋ. ಬಿಸ್ನೆಸ್ ಅಂದರೆ ಓಕೆ, ಯಾವುದೋ ಬಿಸ್ನೆಸ್ ಮಾಡ್ತಿರ್ತಾರೆ. ಅಗ್ರಿಕಲ್ಚರ್ ಅಂದರೆ ಅಗ್ರಿಕಲ್ಚರ್. ಸೂಪರ್ವೈಸರ್ ಅಂತಂದರೆ ಎಲ್ಲಿ ಸೂಪರ್ವೈಸರ್? ಅವನು ಬೇಕಲ್ಲ, ಸ್ಪೆಸಿಫಿಕೇಶನ್ ಬೇಕಲ್ಲ. ಸರ್ಕಾರದ ಸೂಪರ್ವೈಸರ ಅಲ್ಲಿ ಇರ್ತಾರೆ ಸೂಪರ್ವೈಸರ್, ಗೌರ್ಮೆಂಟ್ ಇಲಾಖೆಯಲ್ಲಿ ಸೂಪರ್ವೈಸರ್ ಇರ್ತಾರೆ, ಪ್ರೈವೇಟಲ್ಲಿನೂ ಕೂಡ ಸೂಪರ್ವೈಸರ್ ಇರ್ತಾರೆ. ಇಲ್ಲಿ ಯಾವ ಸೂಪರ್ವೈಸರ್ ಅವ್ರು ಮೆನ್ಷನ್ ಮಾಡಲ್ಲ. ಅವನು ಇದ್ದಿದ್ದು ಸೂಪರ್ವೈಸರ್ ಎಸ್ ಡಿ ಎಂನ ಧರ್ಮಸ್ಥಳ, ಅದು ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅಲ್ಲಿ ಗಾರ್ಡನ್ ಇರ್ತದೆ, ಆ ಗಾರ್ಡನ್ನಿನ ಸೂಪರ್ವೈಸರು. ಬಟ್ ಬರೀ ಸೂಪರ್ವೈಸರ್ ಅಂತ ಬರೀತಾರೆ ಅವರು, ಎಸ್ ಡಿ ಎಂ ಅಂತ ಬರೆಯೋದಿಲ್ಲ. ಯಾಕಂದ್ರೆ ನಾಳೆ ನಮ್ಮಂಥವ್ರು ಯಾರಾದರೂ ಅದನ್ನು ಕೇಳ್ತಾರೆ, ಅಯ್ಯೋ ಸಡನ್ ಆಗಿ ಅವನು ಯಾಕೆ ಕೊಟ್ಟಪ್ಪ ಅಂತ ಹೇಳಿ. ಆನಂತರ ರಾಜೇಂದ್ರ ರೈ ಯಾರು ಹೇಳಿ? ಸೂಪರ್ವೈಸರ್.
ಆ ಕೊಲೆ ಆಗಿದ್ದು ಫೋಟೋಸ್ ಹಾಕ್ರಿ ಇದು ನೋಡಿ ಸೀ ದಿಸ್ ಇದು ಯಮುನಾ ಇವಳು ಯಮುನಾ ಪಕ್ಕದಲ್ಲಿದ್ದಿದ್ದು ನಾರಾಯಣ ಕೊಲೆ ಆಗಿದೆ ಅಂದರೆ ನಾರಾಯಣನ ಸೈಜ್ ಗಲ್ಲಿಂದ ಜಸ್ತಾರೆ ಅದರ ಫೋಟೋ ತೋರಿಸಿ ಸೈಜ್ ಗಲ್ಲಿ ಹಾಂ ಈ ಕಲ್ಲಿನಿಂದ ನಾರಾಯಣನ ಜಸ್ತಾರೆ ಆ ಕಲ್ಲಿನ ಮೇಲೆ ನೀವು ನೋಡ್ಬೋದು ಕ್ಲಿಯರ್ ಆಗಿ ಬ್ಲಡ್ ಸ್ಟೈನ್ ಅಂಟ್ಕೊಂಡಿದೆ ನೆಕ್ಸ್ಟ್ ಇನ್ನೊಂದು ಹಾಂ ಇದು ಅವನು ಪೂರ್ತಿ ಒಳಗಡೆ ಸೂಟ್ ಕೇಸ್ ಗೀಸ್ ಕೇಸ್ ಎಲ್ಲವನ್ನು ಕೂಡ ಚೆಲ್ಲಪಿಲ್ಲಿ ಮಾಡಿತ್ತಿದೆ ನೆಕ್ಸ್ಟ್ ಇನ್ನೊಂದು ಅದು ಹೋಟೆಲ್ ಹಾಕಿ ಹೋಟೆಲ್ ಹಾಂ ಇದು ಅಯೋಧ್ಯ ಆತಿಥ್ಯ ಹೋಟೆಲ್ ಇದು ಅದರ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಅಯೋಧ್ಯ ಆತಿಥ್ಯ ಪಕ್ಕ ಇದೆ ನೋಡಿ ಏನಂತಿದೆ ಸಿಂಬಲಲ್ಲಿ ಎನ್ ವೈ ಎನ್ ಫಾರ್ ನಾರಾಯಣ ವೈ ಫಾರ್ ಯಮುನಾ ಇದು ನಿಮ್ಮ ನಿಮಗೆ ಗೊತ್ತಿರಲಿ ಇದರದ್ದು ಜಿಸ್ಟ್ ಆಫ್ ದ ಎಫ್ ಐ ಆರ್ ಏನಂತಂದರೆ ಇಲ್ಲಿ ಸತ್ತಂಥವ್ರು ಯಾರು ಕೊಲೆ ಆದಂಥವ್ರು ಯಾರು ನಾರಾಯಣ ಕಂಪ್ಲೇಂಟ್ ಯಾರು ಕೊಡ್ಬೇಕು ಹೇಳಿ ಎನಿ ಲಾ ಸ್ಟೂಡೆಂಟ್ ಲಾ ಬಗ್ಗೆ ಇದ್ದವರು ನಾ ಅಲ್ಲ ಯಮುನಾನೂ ಸತ್ತಿರ್ತಾಳೆ ಯಮುನಾ ಜೋಡಿ ಕೊಡ್ತಾರೆ ತಂಗಿ ಅವಳು ಎಸ್ ಫ್ಯಾಮಿಲಿ ರಿಲೇಟಿವ್ಸ್ ಎನಿ ಬಡಿ ಅಪ್ಪ ಅಮ್ಮ ಅಣ್ಣ ತಮ್ಮ ಮಗ ಎನಿ ಬ್ಲಡ್ ರಿಲೇಟಿವ್ಸ್ ಕೊಡಬೇಕು ಈ ಇದರಲ್ಲಿ ಯಾರು ಕೊಡ್ತಾರೆ ಕೇಸಲ್ಲಿ ರಾಜೇಂದ್ರ ರಾಯ್ ಸೂಪರ್ವೈಸರ್ ಕೊಡ್ತಾನೆ ಹಿ ಈಸ್ ನೋ ವೇರ್ ರಿಲೇಟೆಡ್ ಟು ಹಿಸ್ ಫ್ಯಾಮಿಲಿ ಈ ಫ್ಯಾಮಿಲಿಗೆ ಸಂಬಂಧನೇ ಇಲ್ಲ ಅವನು ಅವನ ಕಡೆಯಿಂದ ಕಂಪ್ಲೇಂಟ್ ತಗೋತಾರೆ ಯಾಕೆ ಅವನ ಕಡೆನೇ ತಗೋತಾರೆ ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ಅಂದರೆ ಇಲ್ಲಿ ಅವರೇನು ದೇವ್ ಸೆಕ್ಷನ್ ಏನು ಹಾಕಿದ್ದಾರೆ 302 392 ವಾಟ್ ಇಸ್ 392 ರಾಬರಿ ರೈಟ್ ಹೋಗ್ತಾನೆ ಆ ಪಿಕ್ಚರು ಮತ್ತು ಸೂಟ್ ಕೇಸನ್ನೆಲ್ಲ ಎಳೆದು ಹಾಕಿದ್ದು ಮತ್ತು ಇಬ್ಬರು ಕೊಲೆ ಆಗಿದ್ದು ನೋಡಿದರೆ ಒಬ್ಬನೇ ಮಾಡಿದಾನ ಅಂತ ನಿಮ್ಗೆ ಅನ್ಸುತ್ತಾ ಹಾಂ ಇಸ್ ಇಟ್ ದ ಅಫೆನ್ಸ್ ಮೇಡ್ ಬೈ ಎ ಸಿಂಗಲ್ ಪರ್ಸನ್ ಅಲ್ಲ ಇಬ್ಬರು ಮಾಡಿರ್ತಾರೆ ತಾನೆ ಟೂ ಆರ್ ಮೋರ್ ಮೋರ್ ಅಂದರೆ ಇಬ್ಬರು ಇರ್ಬೋದು ಹತ್ತು ಜನನೂ ಇರ್ಬೋದು ಇಬ್ಬರು ಅಂದರೆ ಯಾವ ಸೆಕ್ಷನ್ ಹಾಕಬೇಕು ಎಕ್ಸಾಕ್ಟ್ಲಿ ಕಾಮನ್ ಇಂಟೆನ್ಷನ್ ಇರುತ್ತೆ ತಾನೆ 34 IPC ಕಾಮನ್ ಇಂಟೆನ್ಷನ್ನು ಅದನ್ನ ಯಾಕೆ ಹಾಕಲ್ಲ ಯಾಕೆ ಹಾಕಲ್ಲ ಹೇಳಿ ಅವ್ರಿಗೆ ಯಾರು ಕಂಪ್ಲೇಂಟ್ ಮೇನ್ ಇದಾರಲ್ಲ ಇಲ್ಲಿ ಬಿಡಿ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಮೇನ್ ಒಬ್ಬನಿದ್ದಾನೆ ರಿಂಗ್ ಮಾಸ್ಟರ್ ಅವನಿಗೆ ಇದೆಲ್ಲ ಗೊತ್ತಿರ್ತದೆ 34 ಹಾಕಿದರೆ ಇನ್ನೊಬ್ಬನ ಅರೆಸ್ಟ್ ಮಾಡಬೇಕು ಯಾರನ್ನು ತಂದುಕೊಡ್ಬೇಕು ಯಾರನ್ನು ತಂದುಕೊಡ್ಬೇಕು 34 ಹಾಕ್ಬೇಕು ತಾನೆ ಟು ಬಿ ಫ್ರ್ಯಾಂಕ್ ಎಲ್ಲರೂ ಕೂಡ ಅಂತೇಳಿ ಮೋಸ್ಟ್ ಆಫ್ ಯು ಆರ್ ಕಾನೂನು ಬಗ್ಗೆ ಅವೇರ್ನೆಸ್ ಇದೆ 34 ಹಾಕಬೇಕು ಮತ್ತು 120A ಹಾಕಬೇಕು ತಾನೆ 120 ಏನು ಕ್ರಿಮಿನಲ್ ಕಾನ್ಸ್ಪಿರಸಿ ಇಬ್ಬರನ್ ಮೇಲೆ ಕಾನ್ಸ್ಪಿರಸಿ ಇದೇ ಇರ್ತದ 120A ಹಾಕಬೇಕು ಸಿನ್ಸ್ ಇಟ್ ಈಸ್ ಅಗೇನ್ಸ್ಟ್ ಇಂಡಿವಿಜುವಲ್ ಸರ್ಕಾರದ ವಿರುದ್ಧ ಇದ್ದರೆ 120B ನೌ ಇಟ್ ಈಸ್ ಕಾಂಟ್ರವರ್ಷಿಯಲ್ ಅದು ತೆಗಿಬೇಕು ಅಂತ ಒಂದು ಕಾಂಟ್ರವರ್ಷಿಯಲ್ ಇದೆ ಇವರು ಯಾಕೆ ಹಾಕಲ್ಲ ಅಂತ ಹೇಳಿದರೆ ನೋಡಿ ಇಲ್ಲಿ ಸೆಕ್ಷನ್ಸ್ ನೋಡಿ 302 392 392 ಅಂತ ಹೇಳಿದ್ರೆ ಏನು ರಾಬರಿ ಅದು ಸ್ಟೇಟ್ಮೆಂಟ್ ಇದೆ ನೋಡಿ ಇನ್ನೊಂದು ಅವಳದು ಯಾವುದು ನಾರಾಯಣನ ಹೆಂಡತಿ ಸುಂದರಿ ಸ್ಟೇಟ್ಮೆಂಟ್ ಇದೆ ಅವನು ಹಾಂ ಇದರಲ್ಲಿ ನೋಡಿ ರೆಡ್ ಮಾರ್ಕ್ ಇದೆಯಲ್ಲ 392 ಅಂದರೆ ರಾಬರಿ ಆ ಸೂಟ್ ಕೇಸಲ್ಲಿ ಏನಿತ್ತಪ್ಪ ಕೋಟಿಗಟ್ಟಲೆ ದುಡ್ಡಿತ್ತ ಆಭರಣ ಏನಾದರೂ ಕಳುವು ಮಾಡ್ಕೊಂಡು ಹೋಗಿರ್ಬೇಕಲ್ಲ ಅವರು ಅವಳು ನಾರಾಯಣನ ಹೆಂಡತಿ ಹೇಳ್ತಾಳೆ ಸದ್ರಿ ಪ್ರಕರಣವನ್ನು ಸರಿಯಾಗಿ ತನಿಖೆ ನಡೆಸಿರುವುದಿಲ್ಲ ಜೋಡಿ ಕೊಲೆಯ ಆರೋಪಿಗಳು ಯಾರೆಂಬುದು ಈವರೆಗೂ ಪತ್ತೆಯಾಗಿರುವುದಿಲ್ಲ ನನ್ನ ಗಂಡನ ಬಳಿ ಯಾವುದೇ ಸಂಪತ್ತು ಹಣ ಆಭರಣಗಳು ಇದ್ದಿರಲಿಲ್ಲ ಮತ್ತು ಇದ್ದಂತಹ ಅಲ್ಪ ಸ್ವಲ್ಪ ಹಣ ಮತ್ತು ಆಭರಣಗಳನ್ನು ಸಹ ದೋಚಿರುವುದಿಲ್ಲ ಅರ್ಥ ಆಯ್ತಾ 392 ಏನು ರಾಬರಿ ಏನು ಕದಕ್ಕೆ ಬಂದಿದ್ರು ಅವರು ಹಳೆ ಸೀರೆ ಕದಕ್ಕೆ ಬಂದಿದ್ರಾ ಹಳೆ ಪಂಚೆ ಕದಕ್ಕೆ ಬಂದಿದ್ರಾ ಕದ್ದವನು ಹಣ ಆದರೂ ಕದ್ದಿರ್ತಾನೆ ಆಭರಣನಾದರೂ ಕದ್ದಿರ್ತಾನೆ ಬಟ್ ಸ್ವತಃ ನಾರಾಯಣನ ಹೆಂಡತಿನೇ ಹೇಳ್ತಾ ಇದ್ದಾಳೆ ಎಸ್ ಪಿ ಅವ್ರಿಗೆ ಬರೆದಿದ್ದದು ಸಿ ರೈಸ್ ಟು ಎಸ್ ಪಿ ಇವ್ರು ತನಿಖೆ ಸರಿ ಮಾಡ್ತಾ ಇಲ್ಲ ಅಂತೇಳಿ ಅವಳು ಎಸ್ ಪಿಗೆ ಬರೀತಾಳೆ ಮತ್ತು 392 ಯಾಕಪ್ಪ ಹಾಕಿದರು ಯಾಕೆ 392 ಹಾಕಿದ್ರು ಅಂತ ಹೇಳಿದ್ರೆ ತೋರಿಸ್ಬೇಕಲ್ಲ ಏನಾದರೂ ಒಂದು ತೋರಿಸ್ಬೇಕಲ್ಲ ಕಳ್ಳರು ಬಂದಿದ್ರು ಇವ್ರ ಮೇಲೆ ಆರೋಪ ಬಂದರೆ ಈ ಮ್ಯಾನೇಜ್ಮೆಂಟ್ ಆಡಳಿತಾಧಿಕಾರಿ ನಾನು ಹೇಳಬೇಕಾಗತ್ತೆ ಇದರಲ್ಲಿ ಅದರಲ್ಲಿ ಯಾಕೆ ಹೇಳ್ತಾ ಇದ್ರಂದ್ರೆ ಹೆಸರು ಮೆನ್ಷನ್ ಮಾಡಿದರೆ ಡೌನ್ ಮಾಡಿ ಇಲ್ಲಿ ಅದರಲ್ಲಿ ಹರ್ಷ ನೋಡಿ ಲಾಸ್ಟ್ ಬೆಳೆ
ಈ ವಿಷಯವನ್ನು 3 ದಿನಗಳ ನಂತರ ತಿಳಿಸಿದಾಗ ಆಗುವುದು ಆಯಿತು ಆಗಿ ಹೋಯಿತು ಆ ವಿಷಯವನ್ನು ಬಿಟ್ಟು ಬಿಡು ಎಂದು ತಿಳಿಸಿರುತ್ತಾರೆ ಬಿಟ್ಬಿಡದ ಅಂತ ಹೇಳ್ತಾರೆ ಅವರು ಮೇಲ್ಗಡೆ ಏನಿದೆ ಏನು ಹೇಳ್ತಾರೆ ಕೇಳಿ ಮೇಲ್ಗಡೆ ಸುಮಾರು 5 ವರ್ಷಗಳ ಹಿಂದೆ ನನ್ನ ಗಂಡನ್ನು ಅವರ ಮನೆಯ ಅಂಗಳದಲ್ಲೇ 2 ಸಲ ಥಳಿಸಿರುತ್ತಾರೆ ಹೆಸರೇನಿದೆ ಅಲ್ಲಿ ಇದೆ ನೋಡಿ ಐದನೇ ಲೈನ್ ಇದೆ ನೋಡಿ ಕಳೆದ ಸುಮಾರು 5 ವರ್ಷಗಳಿಂದ ಬೆದರಿಸುತ್ತಿದ್ದರು ಸುಮಾರು 5 ವರ್ಷಗಳ ಹಿಂದೆ ನನ್ನ ಗಂಡನನ್ನು ಅವರ ಮನೆಯ ಅಂಗಳದಲ್ಲೇ 2 ಸಲ ಥಳಿಸಿರುತ್ತಾರೆ ದಿನಾಂಕ 29/2012 ರಂದು ಸಂಜೆ ಕುಮಾರ್ ಅಂದ್ರೆ ಒಲೆಯಾಗಿದ್ದವಾಗ 20 ಅದರ ಹಿಂದಿನ ದಿನ ಸಾಯಂಕಾಲ ಕುಮಾರ್ ಅವರು ನನ್ನ ಗಂಡ ವಾಸವಾಗಿದ್ದ ಮನೆಗೆ ಭೇಟಿ ನೀಡಿ ಮನೆಯನ್ನು ಕೂಡಲೇ ತೆರವುಗೊಳಿಸುವಂತೆ ತಪ್ಪಿದಲ್ಲಿ ಸ್ಥಿತಿ ನೆಟ್ಟಗಿರುವುದಿಲ್ಲ ಎಂದು ನನ್ನ ಗಂಡನಿಗೆ ಜೀವ ಬೆದರಿಕೆ ಹಾಕಿರುತ್ತಾರೆ ಎಸ್ಪಿಗೆ ಬರೆದಂತಹ ಲೆಟರ್ ಇದು ಯಾರು ಸತ್ತಂತಹ ನಾರಾಯಣನ ಹೆಂಡತಿ ಅವಳೇ ಬರೀತಾಳೆ ಇಲ್ಲಿ ಅಕ್ಯೂಸ್ಡ್ನ ಯಾರು ಮಾಡಬೇಕು ಯಾರು ಮಾಡಬೇಕು ಮಾಡಬೇಕು ತಾನೆ ಅವಳು ಹೇಳಿದಾಳೆ ತಾನೆ ನನ್ನ ಗಂಡನನ್ನು 2 ಸಾರಿ ಥಳಿಸಿದಾರೆ ಅಂತ ಹೇಳಿದಾಳೆ ತಾನೆ 323/324 ಹಾಕಬೇಕು ತಾನೆ ನೋ ಹಾಕಲ್ಲ ಆ ನಂತರ ನೀವು ಕೇಳ್ಬೋದು ಮತ್ತೆ ಎದಕ್ಕೆ ಕೊಂದರು ಅದನ್ನ ಅಂತೇಳಿ ಆ ಫೋಟೋ ಇದೆಯಲ್ಲ ಆತಿಥ್ಯ ಏನೋ ಅಯೋಧ್ಯ ಆತಿಥ್ಯ ಆ ಜಾಗದಲ್ಲಿನೇ ಇವ್ರದ್ದೇನು ಗುಡಿಸ್ಲಿದೆಯಲ್ಲ ಇವ್ರದ್ದು ಗುಡಿಸ್ಲ ಇವ್ರದ್ದು ಸುಟ್ಕೆ ಸಲ ಬಿದ್ದಿದೆಯಲ್ಲ ಅದೇ ಜಾಗದಲ್ಲಿ ಆ ಹೋಟೆಲ್ ಅನ್ನ ಕಟ್ಟಿರುತ್ತಾರೆ ಈಗ ಆ ಹೋಟೆಲ್ ತೋರಿಸ್ಬಿಡಿ ಅದನ್ನ ಇನ್ನೊಂದ್ಸರಿ ತೋರಿಸ್ಬಿಡಿ ಆತಿಥ್ಯ ಏನು ಅವ್ರದ್ದು ಹೆಣ ಬಿದ್ದಿದೆಯಲ್ಲ ಇಬ್ಬರದ್ದು ಹೆಣ ಬಿದ್ದಿದೆಯಲ್ಲ ಅದೇ ಜಾಗದಲ್ಲಿನೇ ಎನ್ ವೈ ಅಂತ ಯಾಕೆ ಹಾಕಿದ್ರಪ್ಪ ಎನ್ ವೈ ಯಾಕಂತ ಹೇಳಿದ್ರೆ ಯಾರಾದರೂ ನಮ್ಮಂಥವ್ರು ನಿಮ್ಮಂಥವ್ರು ಕೇಳ್ತೀರಿ ಅವಾಗ ಹೇಳ್ತಾರೆ ನೋಡಿ ಪಾಪ ಅವರಾಗೆ ಖುದ್ದಾಗಿ ನಮಗೆ 20% ಆಸ್ತಿಯನ್ನು ಬರೆದು ಕೊಟ್ಟರು ಅವರ ತಿರಸ್ಮರಣೆಗೋಸ್ಕರ ನಾವು ಏನು ಮಾಡಿದ್ವಿ ಎನ್ ವೈ ಅಂತ ಬರೆದ್ವಿ ಅಯೋಧ್ಯ ಅಂತ ಯಾಕಿಟ್ವಿ ಹಾಂ ಹಳೆ ಮನೆ ಇದೆ 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 ಹಳೆ ಮನೆ ನನ್ನ ಇದರಲ್ಲಿದೆ ಕಳಿಸಿಲ್ಲ ಮನೆ ಇದೆ ಕಳಿಸ್ತದೆ ಹಾಂ ಅದೇ ಸುಟ್ಕೇಸ್ ಬಿಟ್ಟ ಜಾಗದಲ್ಲಿ ಹಳೆ ಮನೆ ಇದೆ ಆಗಲಿದೆ ನೋಡಿ ಇದೆ ಇದೆ ಈ ಜಾಗದಲ್ಲಿ ಆ ಈಗ 3-star ಹೋಟೆಲ್ 3-star ಸ್ಟ್ಯಾಂಡರ್ಡ್ ಇರುವಂತಹ ಹೋಟೆಲ್ ಅನ್ನ ಕಟ್ಟಿಸಿದ್ದಾರೆ ಇದೆ ಮನೆ 2012 ಇತ್ತದು ಈ ಕೊಲೆಯಾಗಿ 2 ವರ್ಷಕ್ಕೇನೆ ಆ ದೊಡ್ಡದು ಹೋಟೆಲ್ಲು ತಲೆ ಎತ್ತಲ್ಲಿ ಇಲ್ಲಿ ಮೋಟಿವ್ ಏನು ಆಸ್ತಿ 21 ದಿನದ ಬಿಫೋರ್ 2021 ಡೇಸ್ ಬಿಫೋರ್ ಆಗಿರುವಂತ ಪ್ರಕರಣ ಹೌದು ಸೇಮ್ ಸೇಮ್ ಅಂದ್ರೆ ನಾನು 34 IPC ಯಾಕೆ ಹಾಕಿಲ್ಲ ಅನ್ನೋದನ್ನ ಪದೇ ಪದೇ 34 ಹಾಕಿದ ತಕ್ಷಣ ಏನ್ ಮಾಡಬೇಕು ಇನ್ನೊಬ್ಬನು ಸೇರಿಸಬೇಕಲ್ಲಿ ಈ ಪ್ರಕರಣದಲ್ಲಿ ಏನಾಗುತ್ತೆ ಗೊತ್ತಾ ಇದುವರೆಗೂ ಕೂಡ ಸಿ ರಿಪೋರ್ಟ್ ಇದೆ ಸಿ ಅಂದ್ರೆ ಏನು ಅಕ್ಯೂಸ್ಡ್ ನಾಟ್ ಫೌಂಡ್ ಆರೋಪಿಗಳು ನಾಪತ್ತೆ ಆದ್ರೆ ರಾಜೇಂದ್ರ ಹೇಳಿದಾನೆ ಕೇಳಿ ನಮ್ಮ ನಾಯಕರಿಗೆ ಮಹೇಶ್ರ ಕೇಳಿ ಅಲ್ಲೇ ಓಡಾಡ್ತಾ ಇರ್ತಾನೆ ಯಾಕೆ ತಗೊಂಡ್ರು ಹೌದು ಅವನ ಹೆಂಡತಿನೇ ಸ್ವತಃ ಅವಳು ಜಸ್ಟ್ ಹೇಳ್ತಾಳಲ್ಲಿ 3 ದಿನ ಆದ ತಕ್ಷಣ ಖಾವಂದರ್ಗಳ ಹತ್ರನೂ ಹೋಗಿರ್ತಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾಳೆ ಅವಳು ಕಂಪ್ಲೇಂಟ್ ತಗೊಳ್ಳೋದೇ ಇಲ್ಲ ಸರ್ ಇಂಥಲ್ಲಿ ಜಡ್ಜ್ಗಳಿದ್ರಿ ಕಾನೂನಿನ ಬಗ್ಗೆ ಅಂದ್ರೆ ನೀವು ನಾಲೆಜ್ ಇದ್ದವರು ಇದ್ರಿ ಯಾರಾದರೂ ಕೂಡ ನಡೆಯೋದಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಡ್ರೈವರನ್ನ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ ನೋಡಿ ಡ್ರೈವರು ಅವನ ರೂಲ್ಸ್ ಪ್ರಕಾರ ಹೋಗ್ಬೇಕು ಆದ್ರೆ ಇಲ್ಲಿ ಡ್ರೈವರ್ ಅವನು ಈಗ PSI ಆದವನು ಪೊಲೀಸ್ ಮ್ಯಾನ್ಯುವಲ್ ಇದೆ CRPC ಇದೆ ಅದರ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಇವನ್ ನೋಡಿ ಬರೀ ಸೂಪರ್ವೈಸರ್ ಇಷ್ಟೇ ಬರೀತಾನೆ ಯಾಕಂದ್ರೆ ಅಲ್ಲಿ ಹೇಳ್ತಾರೆ ಮೇಲಿಂದ ಡಿಕ್ಟೇಷನ್ ಬರೋದು ಎಲ್ಲಿಂದ ಸ್ಟೇಷನ್ ರೈಟರ್ ಅಲ್ಲ ಅಥವಾ ಹೈಯರ್ ಆಫೀಸರ್ಸ್ ಅಲ್ಲ ಡಿಕ್ಟೇಷನ್ ಬರೋದು ಎಲ್ಲಿಂದ ಅದು ಅಲ್ಲಿಂದ ರಿಂಗ್ ಮಾಸ್ಟರ್ ಕಡೆ ಅಂದ್ರೆ ಬರ್ತದೆ ಹಿಂಗಾಗಿ ಅದಕ್ಕೆ ನಾನು FIR ಎಷ್ಟು ತುಂಬಾ ಚೆನ್ನಾಗಿ ಒಂದು FIR ಒಂದಷ್ಟು ಪೊಲೀಸ್ ಠಾಣೆ ಹ್ಯಾಂಗ್ ನಡೀತಿದೆ ಅನ್ನೋದನ್ನ ತೋರಿಸುತ್ತೆ ಇದು ಒಂದಾಯ್ತಾ ಕ್ರೈತ್ 234/2012 ನೆಕ್ಸ್ಟ್ FIR ಬರೋಣ 250/2012 ಸೌಜನ್ಯ ಪ್ರಕರಣ ಇಲ್ಲಿ ನೋಡಿ ಇದು ಕೆಳಗಡೆ ಹೋಗಿ ನೇಮ್ ಆಫ್ ದ ಬ್ರಾಂಚ್ ಇಲ್ಲ IPC ಸೆಕ್ಷನ್
फाइनल रिपोर्ट ना रेडिंग मार्क संतोष राव स्टेटमेंट अक्यूज स्टेटमेंट अंत अक्यूज स्टेटमेंट आदमे सारी ऐन बर्तदे नम्म इब्रु कंप्लेंट आता चंदप गौड़ सौजन्यान तंदे इन्नोब्रु जगदीश अंतंद्रे इवरु निम्म तम्मल मैदन मैद आगतारे जगदीश गौड़ सन आफ् नवण्णे गौड़ नवण्णे गौड़ मग होदा अवरु अवर कंप्लेंट इदु आफ् आयता एफआईआर बंता अल निषंत मत आम अब मिस ओपन आगे स्टेटमेंट हाँ ये नोटी जगदीश गौड्र ऐन हेतर अंतर आज अ कंप्लेनेंट आ रेड इंकली स्क्रोल द कल्प्रिट्स मैट हैव रेप्ड एंड मर्डर्ड सौजन्या बिटवीन 4 पी एम अंत नाकु हद्दाइम इंपार्टेंट इन द कल्प्रिट्स Not culprit. व्यत्यासा ताने अपराधी मत्तु अपराधी गलु इली once again culprit संदेन हाक बक्का की थेले याव सक्षन आड़ मोड़ बक्का की थे 34 करेक्ट IPC 34 एन हिलते once again common intention रहे नो इप्रु अधुकिंत जास्ती जना इरबेको इवरु based on कंप्लेनेंट प्रकार सेक्शन हाक ताने आमेल बेकार हाक्रप चार्जशीटल तेयोदकवकाश है एफ आई आर नहीं सेक्शन हाकि इन्वेस्टिगेशन आदमे चार्जशीट मेले आ चार्जशीटल यू कैन डिलीट और यू कैन ऐड और हेल्ता कल्प्रिट्स अंत जगदीश गौड़ हेल्ता अंदर ऐन ओबनिगिंत जास्ती जन कृत्यव एसगारे अंत कूड़ा सेक्शन हाँतर नो एफ आई आर ओपन आ एफ आई आर नोड़ी अदर 376 302 याकप 34 हाकल 34 हाक इन हूकल इवर इवर मुंचने मैंड मिट्टार इवर मुंचने आ साफ्टवेर माउतन केस साफ्टवेर डाउनलोड आगे सेम साफ्टवेर इू डाउनलोड अलू कूड़ा हेतर नाक जन कोले जोड़ी मौत अंदर कर ओपने अंतर इू कूड़ा इडी ऊर् जन हेतर आफीसर् प्रोबेशनरी आईपीएस आफीसर और हेतर महेश शेट्री हेतर शेट्रे स्वल्प सुम्मी गलाटे बेड इन नाक जन इंतन महिति पोलिस आफीसर् हेतर आदू कूड़ा सेक्शन 34 आईपीसी हाकोदे याके 34 ಹಾಕಿದ್ರೆ ಏನು ಮಾಡಬೇಕು ಇನ್ನೊಬ್ಬ ಓನ್ ಹಿಡ್ಕೊಂಡು ಕುಂದಿಸಬೇಕು ಬಟ್ ಇವರು ಫಿಕ್ಸ್ ಆಗಿ ಬಿಟ್ಟಿದ್ದಾರೆ ಸಂತೋಷ್ ರಾವ್ ಒಬ್ಬನೇ ಬೇರೆ ಅಂತಂದ್ರೆ ಏನಾಗುತ್ತೆ ಬೇರೆ ಇನ್ನೊಬ್ಬ ಅಂದ್ರೆ ಯಾರು ತಗೋಬೇಕು ಅವರು ಅವರ ಮನುಷ್ಯನನ್ನೇ ತಗೋಬೇಕಾಗುತ್ತೆ ಎಸ್ಡಿಎಂ ಮನುಷ್ಯನನ್ನೇ ತಗೋಬೇಕಾಗುತ್ತೆ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಹಿಂಗಾಗಿ ಇಲ್ಲಿ ಕೂಡ 34 ಹಾಕೋದೇ ಇಲ್ಲ ಒಬ್ಬ ಸಿಕ್ಕ ಆಯ್ತು नो अदर से बेद्रे नोड़ स्वल्प इनमें एफ आई आर अल सी बी हाक सारी सी आई डी हाक चार्जशीट कॉपी अब अदर 201 आईपीसी ऐडर 201 आईपीसी ऐडर अदर मत वन अगेन सी बी आई हम 201 डिलीट मार्तर 201 अंदर ऐन साक्षिनाश होता साक्षिनाश सी बी आई दी मत डिलीट आगते ಇಲ್ಲಿ ಒಂದು ನಾವು ಗಮನಿಸಬೇಕು ಈ ಎರಡು ಎಫ್ ಐ ಆರ್ ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೆ ಅದರಲ್ಲಿ ಒಂದು ಏನು ಈ ಸೌಜನ್ಯ ಕೇಸ್ ನಲ್ಲಿನೂ ಕೂಡ ಆರೋಪಿಯನ್ನ ಹಿಡಿದು ಕೊಟ್ಟವರು ಯಾರು ಯಾರು ಹಿಡಿದು ಕೊಟ್ಟಿದ್ದು ಅವರೇ ಯಾರು ಮಲ್ಲಿಕ್ ಜೈನ್ ಮತ್ತೆ ಇಲ್ಲ ಆಶ್ರಿತ್ ಜೈನ್ ಇಲ್ಲಿ ಇದು ನಂಬರ್ 9820 ಇರಬೇಕು ಅವರು 2931 2931 ಅವರು ಅಂದ್ರೆ ಯಮುನಾ ಕೇಸ್ ಅಲ್ಲಿ ದೂರುದಾರ ಇವರು ಹೇಳಿದವನೇ ಆಗಬೇಕು ಇವರು ಹೇಳಿದವನೇ ಆಗಬೇಕು ರಾಜೇಂದ್ರ ರೈ ಸೌಜನ್ಯ ಪ್ರಕರಣದಲ್ಲಿ ಅಕ್ಯೂಸ್ಡ್ ಯಾರು ಆಗಬೇಕು
ಅಲ್ಲರಿ ಒಂದು ದಿಷ್ಟ ಭೀಕರ ಕೊಲೆ ನಡೆದಿದೆ ಹನ್ನೊಂದನೇ ತಾರೀಕಿಗೆ ಸಿಗಬೇಕಂತ ಏನಿದೆ ಏನಿದೆ ಹನ್ನೊಂದನೇ ಈ ರೂಲ್ಸ್ ಇದೆಯಾ ಒಂದು ವಾರ ಬಿಟ್ಟು ಹೇಳಿರಪ್ಪ ನೀವು ಒಂದು ತಿಂಗಳು ಬಿಟ್ಟು ಹೇಳಿರಿ ಪೊಲೀಸರು ಹೇಳಿರಿ ನೀವು ಬೇಸ್ಡ್ ಆನ್ ಡಿಫ್ರೆಂಟ್ ಇನ್ಫಾರ್ಮೇಶನ್ ನೀವು ಅರೆಸ್ಟ್ ಮಾಡಬಹುದಾಗಿತ್ತು ಆದರೆ ಹೇಳಿದ್ಕೊಟ್ಟವ್ರು ಯಾರು ಧರ್ಮಸ್ಥಳದ ಸ್ಟಾಫ್ ನಾನು ಶ್ರೀಕ್ಷೇತ್ರ ಅಂತ ಹೇಳ್ತಾ ಇಲ್ಲ ಶ್ರೀಕ್ಷೇತ್ರ ಅಂತ ಹೇಳಿಬಿಟ್ರೆ ಇವ್ರು ಮತ್ತೆ ದೊಡ್ಡದು ಅದನ್ನೇ ಗೊಬ್ಬರಿಸ್ತಾರೆ ಸ್ಟ್ಯಾನ್ಲಿ ಅವರು ಇದಕ್ಕೆ ಹೋದ್ರು ಸ್ಟ್ಯಾನ್ಲಿ ಅವರು ಇದಕ್ಕೆ ಹೋಗಿ ಇವರು ಧರ್ಮಸ್ಥಳದ ಬಗ್ಗೆ ಕೆಟ್ಟದಕ್ಕೆ ನಾನು ಅದನ್ನ ಹೇಳ್ತಾ ಇಲ್ಲ ಒನ್ಸ್ ಅಗೇನ್ ಅವ್ರ ಸ್ಟಾಫ್ ಹಿಡಿದು ಕೊಟ್ಟಿದ್ದೇ ಆಗಬೇಕು ಇವರಿಗೆ ಆ ನಂತರ ಇಲ್ಲಿರುವಂತಹ ಅನೇಕ ಸಾಕ್ಷಿಗಳನ್ನು ನೋಡ್ಬಿಟ್ರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ನೋಡಿ ಸಾಕ್ಷಿಗಳು ಡಿ ಕೃಷ್ಣ ತಂದೆ ಪದ್ಮನಾಭ ಇವರು ಮನುಷ್ಯನೇ ಇವರು ಹೇಳ್ದಂಗೆ ಕೇಳ್ತಾನೆ ಅವರು ಅವಿನಾಶ್ ಶೆಟ್ಟರ್ ಒಬ್ಬರು ಇಲ್ಲ ಅಂದರೆ ನ್ಯೂಟ್ರಲ್ ಆಗಿದ್ದಂಥವ್ರು ಆ ನಂತರ ರಾಘವೇಂದ್ರ ಅವರು ಅವ್ರ ಕಡೆನೆ ಧನಲಕ್ಷ್ಮಿ ಗಂಡ ಜನಾರ್ದನ ನಾನು ಅವ್ರು ಬೈತಾ ಇಲ್ಲ ಈ ಏನು ಹೆಣ್ಮಕ್ಳಿದ್ದಾರೆ ಸಾಕ್ಷಿಗಳಿಗೆ ನಾನು ಬೈತಾ ಇಲ್ಲ ಬಟ್ ಯಾರು ಅವರು ಅನ್ನೋದು ಹೇಳಬೇಕಲ್ಲ ಯಾರ ಕಡೆ ಅವರು ಅಂತ ಹೇಳಬೇಕಲ್ಲ ಧನಲಕ್ಷ್ಮಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಇವರು ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರು ಯಾರು ಗಂಡ ಅವರು ವಾಚ್ಮನ್ ಆ ಪ್ರಕೃತಿ ಚಿಕಿತ್ಸಾಲಯ ಎದುರುಗಡೆ ಇದಾರಲ್ಲ ಜನಾರ್ದನ ಅಂತ ಅವರ ಹೆಂಡತಿನ್ನೇ ಅವ್ರೇನು ಮಾಡ್ತಾರೆ ಬರೀ ಸಾಕ್ಷಿ ಅಲ್ಲ ಇನ್ಕ್ವೆಸ್ಟಲ್ಲಿ ಇರ್ತಾರೆ ಇನ್ಕ್ವೆಸ್ಟ್ ಮಹಾಜರ್ದ ಒಬ್ಬ ವಿಟ್ನೆಸ್ ಅವರು ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರನ್ನೂ ಅವ್ರನ್ನೇ ಹೇಳ್ಕೋತಾರೆ ಮಲ್ಲಿಕ್ ಜೈನ್ ಅವ್ರ ಕಡೆಯವನೇ ರವಿ ಪೂಜಾರಿ ಅವ್ರ ಕಡೆಯವನೇ ಇಲ್ಲಿರುವಂಥ ಎಲ್ಲ ಸಾಕ್ಷಿಗಳನ್ನು ಕೂಡ ತಗೊಳ್ಳಿ ಎಲ್ಲವೂ ಕೂಡ ಅವರ ಎಸ್ ಟಿ ಅಂದರೆ ಪೊಲೀಸರು ಬೇರೆ ಯಾರು ಸಿಗೋದೇ ಇಲ್ವಾ ಯಾರು ಇವ್ರನ್ನ ಬಿಟ್ಟು ಯಾರು ಸಾಕ್ಷಿನೇ ಇಲ್ವಾ ಅಲ್ಲಿ ಮಾಡಿದ್ದೇ ಅವರು ಇದರಲ್ಲಿ ಸಂತೋಷ್ ರಾವ್ದು ಒಂದು ಸ್ಟೇಟ್ಮೆಂಟ್ ಹಾಕಿದ್ದೀನಿ ಸಂತೋಷ್ ರಾವ್ದು ಆ್ಯಸ್ ಅನ್ ಅಕ್ಯೂಸ್ಡ್ ಅವನ ಕಡೆ ಏನೇನು ಬರೆಸ್ಕೊಂಡಿದ್ದಾರೆ ಅಂಥೇಳಿ ಸಂತೋಷ್ ರಾವ್ನ ಕಡೆಯಿಂದ ಆ ಸ್ಟೇಟ್ಮೆಂಟ್ ನೋಡಿಬಿಟ್ರೆ ಅದರಲ್ಲಿ ಅವನು ಹೇಳ್ತಾನೆ ಸಂತೋಷ್ ರಾವ್ ಅಂದರೆ ಈ ಹೊತ್ತಿಗೆ ನಾನು ಇದೆಯಾ ನಾನು ಮಾರ್ಕ್ ಮಾಡಿದ್ದೆ ನೋಡಿ ಕೆಳಗಡೆ ಇದಲ್ಲ ಆರೋಪಿ ಸಂತೋಷ್ ರಾವ್ ಒಂದು ಸ್ಟೇಟ್ಮೆಂಟ್ ಇದೆ ಇಲ್ಲ ಹೇಳ್ತೇನೆ ನೀವು ಆಮೇಲೆ ರೆಫರೆನ್ಸ್ ಇಟ್ಕೊಳ್ಳಿ ಅದರಲ್ಲಿ ಅವನು ಹೇಳ್ತಾನೆ ನಾನು ಹೇಳ್ತಾನೆ ಅಂತಂದ್ರೆ ಇವನ ಕಡೆ ಅಂದ್ರೆ ಜಬರ್ದಸ್ತಿ ಹೊಡೆದು ಬಡಿದು ಬರೆಸ್ಕೊಂಡಿದ್ದದು ಇವ್ರು ಎಷ್ಟು ಮೂರ್ಖತನ ಮಾಡ್ತಾರಂದ್ರೆ ಅಯೋವಾದಂಥವ್ರು ನಾನು 4:15 ಅವಳನ್ನ ಫಾಲೋ ಮಾಡ್ತಾ ಇದ್ದೆ ಇಳಿದು ಹೋದ್ಲು ಒಬ್ಬಳೇ ಹೋಗ್ತಾ ಇದ್ಲು ಕರೆದೆ ಬರಲಿಲ್ಲ ಅವಳನ್ನ ಬಲವಂತವಾಗಿ ಹಿಡ್ಕೊಂಡು ಹೋದೆ ಪಕ್ಕದಲ್ಲಿರುವಂಥ ಹಳ್ಳ ಅಲ್ಲಿ ನಾನು ಅತ್ಯಾಚಾರ ಮಾಡಿದೆ ಎಕ್ಸ್ಪ್ಲೇನ್ ಮಾಡ್ತಾನೆ ಯಾವ ರೀತಿ ಅದನ್ನು ಐ ನೀಡ್ ನಾಟ್ ಎಕ್ಸ್ಪ್ಲೇನ್ ಇಟ್ ಅದಾದ ನಂತರ ಜನ ಬಹಳಷ್ಟು ಓಡಾಡ್ತಾ ಇದ್ರು ಹೀಗಾಗಿ ನನಗೆ ಹೊರಗಡೆ ಬರೋಕ್ಕೆ ಆಗಲಿಲ್ಲ ಬೆಳಿಗ್ಗೆ ಅಂದರೆ ಮರುದಿನ ಯಾವಾಗ ಮರುದಿನ ಯಾವಾಗ 9 ಮಾಡಿದ್ದಾಯ್ತಾ 10 ಮಾರ್ನಿಂಗ್ ನಾನು ಹಳ್ಳದ ಆಚೆಗೆ ಆ ಹೆಣವನ್ನು ಹಾಕಿದೆ ಆ ದಿನ ಸಾಯಂಕಾಲ ನಾನು ಬಾಹುಬಲಿ ಬೆಟ್ಟದಲ್ಲಿ ಕುಳಿತಿದ್ದೆ ಅಂತ ಹೇಳ್ತಾನೆ ಆ ದಿನ ಅದರಲ್ಲಿದೆ ಸ್ಟೇಟ್ಮೆಂಟಲ್ಲಿದೆ ಆ ದಿನ ಅಂದರೆ ಡೇಟ್ ಎಷ್ಟು 10 ತಾನೇ ಆ ದಿನ ಅಂದರೆ ಮರುದಿನ ಈಗ ಬೆಳಗ್ಗೆ ರಾತ್ರಿ ಸಾಯಂಕಾಲ ಅವನು ಅವನ ಪ್ರಕಾರ ಆ ಸ್ಟೇಟ್ಮೆಂಟ್ ಪ್ರಕಾರ ಅಬ್ಡಕ್ಟ್ ಮಾಡಿದ ಆ ನಂತರ ಏನೋ ರೇಪ್ ಆಯಿತು ಕೊಲೆ ಮಾಡಿದೆ ಅಂತ ಹೇಳ್ತಾನೆ ಮರುದಿನ ಬೆಳಗ್ಗೆ 4 ಅಂದರೆ 10 ತಾನೇ ಅದೇ ದಿನ ಸಾಯಂಕಾಲ ನಾನು ಬಾಹುಬಲಿ ಬೆಟ್ಟದಲ್ಲಿ ಇದ್ದಾಗ ನನ್ನ ಹಿಡ್ಕೊಂಡು ಹೋದ್ರು ಅಂತ ಹೇಳ್ತಾನೆ ಅಂದರೆ ಡೇಟ್ ಯಾವಷ್ಟಾಯ್ತದು 10 ತಾನೇ ಆ್ಯಕ್ಚುಲಿ ಹಿಡಿದಿದ್ದ ಎಲ್ಲ ವರದಿಗಳಲ್ಲಿ ಏನಿದೆ ಡೇಟು 11 ಆದರೆ ಅದರಲ್ಲಿ ತೋರಿಸಿದ್ದೇನು 10 ಸಂತೋಷ ರಾವ್ ಕಡೆ ಅಂತಾರೇ ಆ ಸುಳ್ಳು ಹೇಳ್ಸಿದ್ದಾರೆ ಕ್ಲಿಯರ್ ಬರೀ ಆ ಒಂದು ಸ್ಟೇಟ್ಮೆಂಟ್ ಸಾಕು ಇವ್ರಿಗೆ ಸಂತೋಷ ರಾವ್ನ ಯಾವ ರೀತಿ ಅವನನ್ನ ಟಾರ್ಚರ್ ಮಾಡಿ ಸುಳ್ಳು ಆ ಸುಳ್ಳನ್ನು ಕೂಡ ಬರೆಯಕ್ಕೆ ಬಂದಿಲ್ಲ ಇವರಿಗೆ ಅರೆ 11 ಅನ್ಬೇಕಿತ್ತು ಅವನು ಅಲ್ಲ ಆ ದಿನ ಅಂದ್ರೆ 10 ನನ್ನನ್ನು ಅರೆಸ್ಟ್ ಮಾಡಿದ್ರು ಅಂತ ಇವರೇ ಬರ್ಸಿದ್ದಾರೆ
ಎಷ್ಟು ಇದರಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋದ್ರೆ ಪ್ರತಿಯೊಂದು ಕೂಡ ಇದರಿಂದನೇ ತುಂಬಿಕೊಂಡಿದೆ. ಏನೋ ರುದ್ರಮನಿಯವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಯಾಕೆ ಈ ಕೇಸ್ ಬಿದ್ದು ಹೋಯ್ತು ಅಂಥೇಳಿ ಇದನ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಇಲ್ಲಿ ನಮ್ಮ ಫಾರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ ಅವರು ಇವರಿದ್ದಾರೆ, ದುರ್ಗೇಶ್ ಸರ್ ಇದ್ದಾರೆ. ಸಿ ಐ ಡಿ ರಿಪೋರ್ಟ್ ದಯವಿಟ್ಟು ಇದನ್ನು ತೋರಿಸಿ, ಫೋಟೋ ಹಾಕಿ. ಸಿ ಐ ಡಿ ರಿಪೋರ್ಟ್ ಅಲ್ಲ, ರಿಪೋರ್ಟ್ ಅಲ್ಲ, ಅದು ಫೋಟೋ, ಸಿ ಸಿ ಕ್ಯಾಮ್ರಾ ಫೋಟೋ ಹಾಕಿ ನೋಡಿ. ಈ ಬಸ್ ಸ್ಟಾಪು ಪ್ರಕೃತಿ ಚಿಕಿತ್ಸಾಲಯದ ಎದುರುಗಡೆನೆ ಇದ್ದಂಥದ್ದು, ನಾಟ್ ಅಪೋಸಿಟ್. ಅಲ್ಲೇನೆ ಅಂದರೆ ಪ್ರಕೃತಿ ಚಿಕಿತ್ಸಾಲಯದ ಗೇಟ್ ಪಕ್ಕನೇ ಇದ್ದಂತಹ ಏನದು, ಹಾಂ, ಆ ಕಡೆ ರೋಡಿನ ಆ ಬದಿಗೆ ಇದ್ದಂತಹ ಬಸ್ ಸ್ಟಾಪ್ ಇದು. ನೀವು ಸಾಕಷ್ಟು ಯೂಟ್ಯೂಬ್ ನೋಡಿರ್ಬೋದು, ಸಾಕಷ್ಟು ಹೇಳಿಕೆಗಳನ್ನು ನೋಡಿರ್ಬೋದು, ಅಲ್ಲಿ ಸಿ ಸಿ ಕ್ಯಾಮ್ರಾನೇ ಇದ್ದಿದ್ದಿಲ್ಲ ಅಂತ ವಾಸ್ತವರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ನಾನು ಮೊದಲನೇ ದಿನದಿಂದಲೇ ಗೌರಿ ಶಕ್ತಿ ಅವರ ಸ್ಟುಡಿಯೋದಲ್ಲಿ ಕೂಡ ನಾನು ಹೇಳಿದ್ದೇನೆ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಆ ಬಸ್ ಸ್ಟ್ಯಾಂಡಲ್ಲಿ 360 ಡಿಗ್ರಿ ತಿರುಗುವಂತಹ ಸಿ ಸಿ ಕ್ಯಾಮ್ರಾ ಇತ್ತು ಅಲ್ಲಿ. ಆ ಇದನ್ನು ನೋಡಿ, ಸಿ ಸಿ ಕ್ಯಾಮ್ರಾ ಮಾರ್ಕ್ ಮಾಡಿದ್ದಾರಲ್ಲಿ ಕೆಳಗಡೆ, ಆ ಪೂರ್ತಿ ಆ ಇದರದ್ದು ಸಿ ಸಿ ಕ್ಯಾಮ್ರಾ ವರ್ಕ್ ಮಾಡುವಂತಹ ಅದರದ್ದು ಮಾನಿಟರ್ ಅಂತಾರೆ ಅದಕ್ಕೆ, ದಟ್ ಮಾನಿಟರ್ ಇದೆ. ಈಗ ಈ ಬಸ್ ಸ್ಟ್ಯಾಂಡು ಇಲ್ಲ, ಬಸ್ ಸ್ಟ್ಯಾಂಡ್ ಯಾಕಿಲ್ಲ, ಸಿ ಸಿ ಕ್ಯಾಮ್ರಾ ಇದೆಯಲ್ಲ. ಒಂದು ಸಿ ಸಿ ಕ್ಯಾಮ್ರಾ ತೆಗೆಯೋದ್ರ ಸಲುವಾಗಿ ಇಡೀ ಎಂಟೈರ್ ಬಸ್ ಸ್ಟ್ಯಾಂಡ್ ಅನ್ನೇ ಡೆಮಾಲಿಷನ್ ಮಾಡ್ತಾರೆ. ಈಗ ನೀವು ಹೋಗಿ ನೋಡಿ, ಅಲ್ಲ ಯಾವ ಡೇಟಲ್ಲ, ಇಮಿಡಿಯೇಟ್ ಆಗಿ. ಆನಂತರ ಈ ಬಸ್ ಸ್ಟ್ಯಾಂಡ್ ಎದುರುಗಡೆ ಮಹೇಶ್ ಶೆಟ್ರು ಸ್ಟ್ರೈಕ್ ಮಾಡ್ತಾ ಇರುವಂತಹ ಫೋಟೋ ಕೂಡ ಇದೆ ನಮ್ಮ ಹತ್ರ. ಅವಾಗ ತಕ್ಷಣಕ್ಕೆ ಇಮಿಡಿಯೇಟ್ ಆಗಿ ಸೌಜನ ಸತ್ಲು ಅಂತ ಗೊತ್ತಾದ ತಕ್ಷಣ ದೊಡ್ಡ ಹೋರಾಟ ನಡೀತದಲ್ಲಿ. ಈ ಬಸ್ ಸ್ಟ್ಯಾಂಡ್ ಎದುರುಗಡೆ ಮಹೇಶ್ ಶೆಟ್ರು ಮತ್ತೆಲ್ಲರೂ ಕೂಡ ಸೌಜನ್ಯಾಳ ಫೋಟೋ ಹಿಡ್ಕೊಂಡು ಸೌಜನ್ಯಾಳಿಗೆ ನ್ಯಾಯ ಕೊಡಿಸಿ. ಈ ಬಸ್ ಸ್ಟ್ಯಾಂಡ್ ಎದುರುಗಡೆ ಇದ್ದಿದ್ದು ಫೋಟೋ ಇದೆ ನಮ್ಮ. ಇವ್ರು ಹೇಳ್ತಾರೆ ಸಿ ಸಿ ಕ್ಯಾಮ್ರಾನೇ ಇಲ್ಲ, ಮಿಸ್ಟರ್ ರುದ್ರ ಮುನಿ ಅವರು ಅಂತಾನೆ ಇನ್ನೊಬ್ಬ ರಿಟೈರ್ಡ್ ಡಿ ಎಸ್ ಪಿ ಯಾರು ರಂಗಸ್ವಾಮಿ ಅಂತ ಹೇಳ್ತಾರೆ. ಏ ಅಲ್ಲಿ ಇದ್ದಿದ್ದೇ ಇಲ್ಲ ಸಿ ಸಿ ಕ್ಯಾಮ್ರಾ, ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ಅಂದರೆ ಇವ್ರು ಯಾವ ರೀತಿಯಾದಂಥ ಒಂದು ಪ್ರೊಪಗಂಡಾ ಮಾಡ್ತಾ ಇದ್ದಾರೆ ಅಂದರೆ, ಸುಮ್ಮನೆ ಪಬ್ಲಿಕ್ಕಿಗೆ ಏನೋ ಒಂದು ಸುಮ್ಮನೆ ಒಂದು ಪ್ರೊಪಗಂಡಾ, ಒಂದು ಟಿ ವಿ ಚಾನಲ್, ಒಂದು ಬಾಡಿಗೆ ಟಿ ವಿ ಚಾನಲನ್ನು ಬಾಡಿಗೆ ತಗೊಂಡು ಏನಾದರೂ ಒಂದು ಮಿಸ್ ಪ್ರೊಪಗಂಡಾ ಮಾಡ್ತಾನೆ ಹೋಗಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಕೃತ್ಯ ನಡೆದ ಸ್ಥಳ ಅದೇ, ಸಂತೋಷ್ ರಾವ್ನೇ ಮಾಡಿದ್ದು ಅಂತ ಹೇಳೋದಕ್ಕೆ ಅವ್ರು ಏನಂದು ಬಿಡ್ತಾರೆ, ನಾನು ಸಾಯ್ಲನ್ನು ಕಳಿಸಿದೆ ಅಂತ ಹೇಳ್ತಾರೆ ಅವರು. ಇದಲ್ಲ ಇನ್ನೊಂದು ಪ್ಲೇ ಮಾಡಿ ಸೌಂಡ್ ಕೊಡಿ. ಇದಲ್ಲ ನಾನು ಹೇಳ್ತಾ ಇರೋದು, ಇದಿಲ್ಲ ಇದರಲ್ಲಿ, ಆ ಕ್ಲಿಪ್ಪಿಂಗ್ ಇಲ್ಲ, ಬೇರೆದಿದೆ, ಪಾಸ್ ಮಾಡಿ. ಇದನ್ನ ಹಾಕಿ, ಡಾಕ್ಯುಮೆಂಟ್ಸ್ ಹಾಕಿ. ಒಂದು ನಿಮಿಷ, ಇಲ್ಲಿದೆ ಅಲ್ಲ ಇದು. ಇಲ್ಲಿ ಇದು ಅದ್ರ ನೆಕ್ಸ್ಟ್. ಹಾಂ, ಅದನ್ನು ಜೂಮ್ ಮಾಡಿ. ಹಾಂ ನೋಡಿ, ಶ್ರೀಮತಿ ಚಂದ್ರಿಕಾ ಜಿ ಸೈಂಟಿಫಿಕ್ ಆಫೀಸರ್ ಫಿಸಿಕ್ಸ್, ಅವ್ರ ಕೆಲಸ ಏನಂತ ಹೇಳಿದ್ರೆ ಎಫ್ ಎಸ್ ಎಲ್ ಅವ್ರದ್ದು ಸಾಯ್ಲನ್ನು ಟೆಸ್ಟ್ ಮಾಡ್ತಾರೆ, ಆಯಿತಾ. ಅದನ್ನು ರುದ್ರಮುನಿಯವರೇ ಕಳಿಸಿರ್ತಾರೆ. ಇದು ತುಂಬ ಬ್ಯೂಟಿಫುಲ್ ಆಗಿದೆ, ಸ್ಟಡಿ ಮಾಡೋದಕ್ಕೆ ಮತ್ತು ಇವ್ರನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಇದರಲ್ಲಿ ರುದ್ರಮುನಿಯವರು ಆ ಬಾಡಿಗೆ ಟಿ ವಿ ಚಾನಲಲ್ಲಿ ಹೇಳ್ತಾ ಹೋಗ್ತಾರೆ ಏನಂತಂದರೆ, ಆ ಸಾಯ್ಲನ್ನು ನಾನೇ ಕಳಿಸ್ಕೊಟ್ಟೆ ಅಂದರೆ, ಆ ವೆಜನೈಲ್ ಇದರಲ್ಲಿ ಅವರು 6 ಇಂಚು ಒಳಗಡೆ ಮಣ್ಣನ್ನು ಹಾಕಿರ್ತಾರೆ, ಆ ಮಣ್ಣು ಎಲ್ಲಿದು ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಆ ಮಣ್ಣು ಮತ್ತು ಆ ಜಾಗದ ಮಣ್ಣು ಎರಡನ್ನೂ ಕೂಡ ನಾನು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತೇನೆ. ಭಾರಿ ಒಂಥರ ಏನು ಜೇಮ್ಸ್ ಬಾಂಡ್ ಹೇಳ್ದಂಗೆ ಹೇಳ್ತಾರೆ ಅವರು. ಅದರ ರಿಪೋರ್ಟು ಶ್ರೀಮತಿ ಚಂದ್ರಿಕಾ ಜಿ ಸೈಂಟಿಫಿಕ್ ಆಫೀಸರ್ ಫಿಸಿಕ್ಸ್ ಡಿವಿಜನ್. ಈ ನೀವು ಪೂರ್ತಿ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇದನ್ನ ಸ್ಪೀಕ್ಸ್ ಅಬೌಟ್ ಒಪಿನಿಯನ್ ಗಿವನ್ ಜಾಯಿಂಟ್ಲಿ ಬೈ ಹರ್ ಆ್ಯಂಡ್ ಶ್ರೀ ಬಿ ಪುಟ್ಟಬಸವಯ್ಯ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳ್ತಾರೆ ಅವರು. ಸಾಯಿಲ್ ಫೌಂಡ್ ಅಡೇರಿಂಗ್ ಟು ದ ಕ್ಲೋಸ್ ಮಾರ್ಕ್ ಆಸ್ ಆರ್ಟಿಕಲ್ 1, 2, 3, 4, 5 ಸಾಯಿಲ್ ಫೌಂಡ್ ಇನ್ ವೆಜನೈಸ್ ಆರ್ಟಿಕಲ್ ನಂಬರ್
seven and example soil market as number are similar. How da? Andre, Saujanyala, our vaginal swab nalitantaha, manno, matte e manno, similar idhe antheatharo. Andre, ade jagadinda manna nel hakidare. Next nodi, and soil was not found on the clothes of accused. Ade manno, a mandi urin kasirtharala. Accused male hero Mandakiru tally act Taila not found on the Hatare Andre Rarteno Santos Raun male Mandiru Kura same Erevakalapa Saujanyalige Hatidantaha Mano Adeagitre Hoda Santos Raun Panchega Hatid Mano same Erevakane but Alarin Hatanodi and soil was not found on the clothes of accused Andre Santos Raun my Meriro Mandebere ಸೌಜನ್ಯಾಳಿಗೆ ಹತ್ತಿದ ಮಣ್ಣೇ ಬೇರೆ ಅಂತ ಹೇಳ್ತಾರೆ ಯಾರು ಶ್ರೀಮತಿ ಚಂದ್ರಿಕಾ ಫಿಸಿಕ್ಸ್ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಹೇಳ್ತಾರೆ ಇದು ನೋಟ್ ಮಾಡ್ಕೊಂಡ್ರ ಇದೇ ಇದರಲ್ಲಿ 41 ಇದೆಯಲ್ಲ 14 ಇದೆ 14 ಇದೆ ನೋಡಿ ರಿವರ್ಸ್ ಹೋಗಿ ಇಲ್ಲಲ್ಲ ಡಿಫ್ರೆಂಟ್ ಪೇಜ್ ಬೇರೆ ಪೇಜ್ ಅಲ್ಲಿ 14 ಎಸ್ ಸಾರಿ 12 ಡಾಕ್ಟರ್ ವಿನೋದ್ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಡಾಕ್ಟರ್ ವಿನೋದ್ ಅವರು ಡಿ ಎನ್ ಎ ಎಕ್ಸ್ಪರ್ಟ್ ಅವರು ನೋಡಿ ಸೆಕ್ಷುವಲ್ ಅಫೆನ್ಸ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಿರ್ತದೆ ಡಿ ಎನ್ ಎ ನಾನು ಕೂಡ ಜೆನೆಟಿಕ್ ಇಂಜಿನಿಯರಿಂಗ್ ಸ್ಟೂಡೆಂಟು ಎಮ್ ಎಸ್ ಸಿ ಇನ್ ಜೆನೆಟಿಕ್ ಇಂಜಿನಿಯರಿಂಗ್ ಅಂದು ನಾನು ಡಿ ಎನ್ ಎ ಟೆಸ್ಟಿಂಗ್ ಸ್ಯಾಂಪಲ್ ಕೂಡ ಮಾಡಿದ್ದೇನೆ ಪಿ ಸಿ ಆರ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅವಾಗ ಇಷ್ಟಿಷ್ಟು ಇಡೀ ರೂಮ್ನಷ್ಟು ಇರ್ತಿತ್ತದು ದೊಡ್ಡದು ಬಟ್ ಈಗ ವೆರಿ ಕಾಂಪ್ಯಾಕ್ಟ್ ಆಗಿದೆ ಡಿ ಎನ್ ಎ ಟೆಸ್ಟಿಂಗ್ ಮಟೀರಿಯಲ್ಲು ಅವಾಗ ಒಂದು ಸಾರಿ ನಾವು ಟೆಸ್ಟಿಂಗ್ ಮಾಡಿದರೆ 3-4 ದಿನ ಬೇಕಾಗಿತ್ತು ಸರ್ ಒಂದು ಟೆಸ್ಟ್ ಮಾಡೋಕ್ಕೆ ಈಗ 2-3 ಅವರ್ಸ್ನಲ್ಲಿ ಬಂದುಬಿಡ್ತದೆ ಅಂದರೆ ವೆರಿ ಫಾಸ್ಟ್ ಭಾಳ ಫಾಸ್ಟಾಗಿ ಅವಾಗ ಶುಗರ್ ಟೆಸ್ಟಿಗೆ ಒಂದು ಸರಿ ಕೊಟ್ಟರೆ 15 ದಿನ ಆದಮೇಲೆ ಶುಗರ್ ಟೆಸ್ಟ್ ಬರ್ತಿತ್ತು ಈಗ ನಮ್ಮ ಮನೆಯಲ್ಲೇ ಇದೆ ಇನ್ಸ್ಟೆಂಟಾಗಿ ಬರ್ತದೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್ ಡಿ ಎನ್ ಎ ಟೆಸ್ಟ್ ಅಂತ ಇರ್ತದೆ ಆ ವಿನೋದ್ ಜನಾರ್ದನ್ ಅವರು ಪರ್ಫೆಕ್ಟಾಗಿ ಹೇಳ್ತಾರೆ ಅವರು ಹಿ ಸ್ಟೇಟ್ಸ್ ದೇ ಕುಡ್ ನಾಟ್ ಗಿವ್ ಎನಿ ಒಪಿನಿಯನ್ ಆನ್ ಚೂಡಿದಾರ್ ಟಾಪ್ ಚೂಡಿದಾರ್ ಪ್ಯಾಂಟ್ ಚೂಡಿದಾರ್ ದುಪಟ್ಟಾ ಸಿಮ್ಮಿ ಟೈಟ್ಸ್ ಆಲ್ ಫೌಂಡ್ ವರ್ನ್ ಬೈ ವಿಕ್ಟಿಮ್ ಎಟ್ ದ ಟೈಮ್ ಆಫ್ ಅ ಕ್ರೈಮ್ Since they did not yield any DNA profile and no biological stains such as blood, semen, saliva, vaginal, the pubic hairs and nail clippings of the victim were found to be human in origin and of female. Andre ivaru en kalisirtaralla nail kalisirtare adu hendinade manushyarade antu heltaru avaru andre illi entire avaru DNA yavudu kuda Santosh Rao ge andre Saujanyalige ಅಲ್ಲಿದ್ದಂತಹ ಡಿ ಎನ್ ಎ ಕಲೆಕ್ಟ್ ಮಾಡಿದಂತಹ ಡಿ ಎನ್ ಎ ಸಂತೋಷ್ ರಾವ್ ಜೊತೆಗೆ ಮ್ಯಾಚ್ ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತಾರ ಅವರು ಅಂದ್ರೆ ಸಂತೋಷ್ ರಾವ್ ಅಲ್ಲ ಅಂದ ಇದರದ ಇಂಪಾರ್ಟೆನ್ಸ್ ಇಷ್ಟೇ ಅಲ್ಲ ನಾನು ನಿಮ್ಗೆ 2 ಪೇಜ್ ತೋರಿಸಿದೆ ತಾನೆ 12 ಮತ್ತೆ 41 ಶ್ರೀಮತಿ ಚಂದ್ರಿಕಾ ನೆನಪಲ್ಲಿ ಇಟ್ಕೊಳ್ಳಿ 41 ಶ್ರೀಮತಿ ಚಂದ್ರಿಕಾ ನಂಬರ್ 12 ಡಾಕ್ಟರ್ ವಿನೋದ್ ಈ ರಿಪೋರ್ಟ್ ಅನ್ನ ತರಿಸಿದ್ಯಾರು ಈ ರಿಪೋರ್ಟ್ ಎಲ್ಲಿದ್ದು ಇದು ನಾನು ಪೇಜ್ ಇದೆಯಲ್ಲ ಸರ್ ಈ ಪೇಜ್ ಇರೋದು ಸಿ ಬಿ ಐ ಚಾರ್ಜ್ ಶೀಟ್ ಅಲ್ಲಿದೆ ನಾಟ್ ಇನ್ ಸಿ ಐ ಡಿ ಚಾರ್ಜ್ ಶೀಟ್ ಸಿ ಬಿ ಐ ಚಾರ್ಜ್ ಶೀಟ್ನವ್ರು ಹಾಕ್ತಾರೆ ಇದನ್ನ ಅಂದ್ರೆ ಸಿ ಐ ಡಿ ಚಾರ್ಜ್ ಶೀಟ್ ಹಾಕಿದ್ದೆ ಅವಾಗ ಎಷ್ಟು ನೀವು ಎಷ್ಟು ಅಟ್ಲೀಸ್ಟ್ ನೀವು ಜಸ್ಟ್ ಒಂದು ಅಂದಾಜು ನೀವು ಮಾಡ್ಕೊಳ್ಳಿ ಇವ್ರು ಹೇಳ್ತಾರಲ್ಲ ನಾನು ಸಿ ಐ ಡಿ ಇನ್ವೆಸ್ಟಿಗೇಷನ್ ಆಯ್ತು ಸಿ ಐ ಡಿ ಇನ್ವೆಸ್ಟಿಗೇಷನ್ ಆಯ್ತು ಎಷ್ಟು ದಿನ ಇನ್ವೆಸ್ಟಿಗೇಷನ್ ಮಾಡಿರ್ಬೋದು ಇವರು ಬರೀ 40 ದಿನ ಬರೀ 40 ದಿನ ಟೋಟಲ್ ಸಿ ಐ ಡಿ ಪೀರಿಯಡ್ ಆಫ್ ಇನ್ವೆಸ್ಟಿಗೇಷನ್ ಸರ್ ನಾನೇನೋ ತಿಳ್ಕೊಂಡಿದ್ದೆ ಸ್ಟಾರ್ಟಿಂಗ್ ಈ ಕೇಸ್ ನೋಡಿದಾಗ ಸಿ ಐ ಡಿದವರು 1 ವರ್ಷ 2 ವರ್ಷ ಮಾಡಿದಾರೆ ಅಂತೇಳಿ ಜಸ್ಟ್ 40 ಡೇಸ್ ಆಫ್ ಇನ್ವೆಸ್ಟಿಗೇಷನ್ ಈ ರಿಪೋರ್ಟ್ ತಗೊಂಡಿದ್ದಾರೋ ಈ ರಿಪೋರ್ಟ್ ಬಂದಿದ್ದು 18/8/2013 ಇವರು ಡಿ ಎಸ್ ಪಿ ಇವರೊಬ್ಬರು 40 ದಿನದಲ್ಲಿ ಚಾರ್ಜ್ ಶೀಟ್ ಹಾಕ್ಬಿಡ್ತಾರೆ 3 ಡಿ ಎಸ್ ಪಿ ಅಂದ್ರೆ ಇದನ್ನ ದುರ್ಗೇಶ್ವರ್ ಕೂಡ ಅದನ್ನ ಹೇಳ್ಬೇಕು ನಾವೇನ್ ಮಾಡ್ತೀವಿ ಆಸ್ ಅನ್ ಐಒ ಒಂದು ತುಂಬಾ ಇಂಪಾರ್ಟೆಂಟ್ ಸೆನ್ಸಿಟಿವ್ ಕೇಸ್ ಇದ್ದಾಗ ಎಫ್ ಎಸ್ ಎಲ್ಗೆ ಹೋದ ತಕ್ಷಣ ಕೇಳ್ತೀವಿ ಸರ್ ಏನ್ ಸರ್ ಏನಾರ ಇರಬಹುದಾ ಅಂತೇಳಿ ಅವ್ರಿಗೆ ಯಾವಾಗಾರು ಕೊಟ್ಕೊಳ್ಳಿ ಅದನ್ನ ಅವ್ರು ಕೊಡೋದು 1 ವರ್ಷ ಯಾಕೆ ಯೂಶ್ವಲಿ 1 ವರ್ಷ ಯಾರು ಮಾಡಲ್ಲ ಬಟ್ ಇದರಲ್ಲಿ 1 ವರ್ಷ ಲೇಟ್ ಮಾಡಿದ್ದಾರೆ ಯಾಕನ್ನೋದನ್ನು ಕೂಡ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ
ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಇವರು ಚಾರ್ಜ್ ಶೀಟ್ ಹಾಕಿದ್ದು ಯಾರು, ನಮ್ಮ ರುದ್ರಮುನಿ ಅವರು. ಸಿಐಡಿ ಫಸ್ಟ್ ರಿಪೋರ್ಟ್, ಸಿಐಡಿ ಫಸ್ಟ್ ರಿಪೋರ್ಟ್ ನೋಡಿ, ಸ್ಟಾರ್ಟ್ ಆಗಿದ್ದು 28/11/2012 ಅಂದ್ರೆ ಸಿಐಡಿಗೆ ಹ್ಯಾಂಡ್ ಓವರ್ ಮಾಡಿದ್ದು, ಆರ್ಡರ್ ಆಗುತ್ತೆ ಗೌರ್ಮೆಂಟ್ ಇಂದ. ಚಾರ್ಜ್ ಶೀಟ್ ಹಾಕಿದ್ದು 8/1/2013, ಜಸ್ಟ್ 40 ಡೇಸ್. ಅಂದ್ರೆ ಈ ರಿಪೋರ್ಟ್ ಯಾಕಪ್ಪ ತಗೊಳ್ಳಿಲ್ಲ ಅವರು? ಯಾಕೆ ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಈ ರಿಪೋರ್ಟ್ ಬಂದ್ರೆ ಸಂತೋಷ್ ರಾವೇ ನಿರಪರಾಧಿ ಆಗ್ತಾನಂತ ಅವಾಗನೇ ಗೊತ್ತಿರ್ತದೆ. ಯಾರಿಗೆ? ರುದ್ರಮುನಿಗೆ ಗೊತ್ತಿರುತ್ತೆ. ಇಮಿಡಿಯೇಟ್ ಆಗಿ 45 ದಿನಕ್ಕೆ ಯಾಕೆ ಕೊಡ್ತಾರಂದ್ರೆ 2013ಗೆ ಅವರು ರಿಟೈರ್ಮೆಂಟ್ ಆಗೋದಿರ್ತದೆ. ಗೊತ್ತಾಯ್ತಾ? ರಿಟೈರ್ಮೆಂಟ್ ಪ್ಯಾಕೇಜ್ ದಣಿಗಳು ಹೇಳಿಬಿಟ್ಟಿರ್ತಾರೆ. ರಿಟೈರ್ಮೆಂಟ್ ಪ್ಯಾಕೇಜ್ ಚಾಲ್ ನಾನು ಹೇಳ್ತಾ ಇದ್ದೀನಿ, ರುದ್ರಮುನಿ ಅವ್ರನ್ನ ನನ್ನ ಅವ್ರನ್ನ ಎದುರುಗಡೆ ಕೂಡಿಸಿ ಮಾತಾಡಿಸಿ. 40 ದಿನದಲ್ಲಿ ಯಾರಾದರೂ ಚಾರ್ಜ್ ಶೀಟ್ ಹಾಕ್ತಾರಾ ಸರ್? ಇಂಥ ಸಚ್ ಎ ಗ್ರೀವಿಯಸ್ ಬಾರ್ಬರಿಕ್ ಅಫೆನ್ಸ್ ಅಲ್ಲಿ 40 ದಿನದಲ್ಲಿ ಅವಸರವಸರವಾಗಿ, ಬರೀ ಇದು ಒಂದೇ ಇಲ್ಲ, ಡಿ ಎನ್ ಎ ರಿಪೋರ್ಟ್ ಇರಲ್ಲ, ಎಫ್ ಎಸ್ ಎಲ್ ರಿಪೋರ್ಟ್ ಇಲ್ಲ, ನೋ ರಿಪೋರ್ಟ್, ಚಾರ್ಜ್ ಶೀಟ್ ಹಾಕ್ಬಿಡ್ತಾರೆ. ಸೆಕ್ಷುವಲ್ ಅಫೆನ್ಸ್ ಬಾರ್ಬರಿಕ್ ರೇಪ್ ಅಂಡ್ ಮರ್ಡರ್ ಆಗಿದೆ, 45 ದಿನದಲ್ಲಿ ಫಸ್ಟ್ ರಿಪೋರ್ಟ್ ಹಾಕ್ಬಿಡ್ತಾರೆ. ಆವಾಗ ಡೌಟ್ ಶುರು ಆಗುತ್ತೆ, ಆವಾಗ ಡೌಟ್ ಶುರು ಆಗುತ್ತೆ ರುದ್ರಮುನಿ ಮೇಲೆ, ಹೈಯರ್ ಆಫೀಷಿಯಲ್ಸ್ಗೆ ಡೌಟ್ ಶುರು ಆಗುತ್ತೆ. ಅದಕ್ಕೆ ಅವನು ಸರ್ ಬೇಡ ಸರ್, ನನಗೆ ಇದು ಕತೆ ಬೇಡ ಬೇಡ, ನನ್ನ ದಾವಣಗೆರೆ ಕಳಿಸ್ಬಿಡಿ, ಅಲ್ಲಿ ಟ್ರಾನ್ಸ್ಫರ್ ಮಾಡಿ ನನಗೆ ಅಂತ ಗಂಟು ಬಿಡ್ತಾರೆ ರುದ್ರಮುನಿ ಅವರು. ಆವಾಗ ನೆಕ್ಸ್ಟ್ ಎಸ್ ಪಿ ಸಿರಿಗೌರಿ ಅವರು ಇದರಲ್ಲಿ ಮತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತದೆ. ರಿಪೋರ್ಟ್ ಯಾವಾಗ ಬರುತ್ತೆ? ಇವರು ಜನವರಿಯಲ್ಲಿ ರಿಪೋರ್ಟ್ ಕಳಿಸ್ತಾರೆ. ಎಫ್ ಎಸ್ ಎಲ್ ರಿಪೋರ್ಟ್ ಬರೋದು 2013 ನಡುವೆ. ಯಾಕೆ ಹಾಕ್ಲಿಲ್ಲ ನಡುವೆ? ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಇಲೆಕ್ಷನ್ ಟೈಮ್, ಅಸೆಂಬ್ಲಿ ಇಲೆಕ್ಷನ್ 2013 ಮೇ ಇಂತರ ಇಲೆಕ್ಷನ್ ಸ್ಟಾರ್ಟ್ ಆಯಿತು. ಇಲೆಕ್ಷನ್ ಸ್ಟಾರ್ಟ್ ಆದಮೇಲೆ ಪೊಲಿಟಿಕಲಿನೂ ಕೂಡ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ. ಬಿಡಪ್ಪ ನನಗೆ ಯಾಕೆ, ಬಿಡು ಏನಾದರೂ ಆಗಲಿ, ಬರ್ಕ್ ಮಾಡಿಬಿಡೋಣ ಅಂತೇಳಿ ಈ ಎರಡು ರಿಪೋರ್ಟ್ಗಳನ್ನು ಸಿಐಡಿ ರುದ್ರಮುನಿ ತರಿಸೋದೇ ಇಲ್ಲ. ಯಾವಾಗ ಇಲೆಕ್ಷನ್ ಆಗಿ ಹೊಸ ಸರ್ಕಾರ ಆಗುತ್ತೋ ಆವಾಗ ಈ ರಿಪೋರ್ಟ್ಗಳು ಬರ್ತದೆ. ಬಂದ ಕೂಡಲೇ ಸೀನಿಯರ್ ಆಫೀಷಿಯಲ್ಸ್ಗೂ ಕೂಡ ಅನಿಸುತ್ತೆ ಸಂತೋಷ್ ರಾವ್ನೇ ಇಲ್ಲ, ನಾವು ಯಾಕಿದ್ರೆ ಇದನ್ನು ಮಾಡೋಣ, ಅವ್ರು ಹೇಳಿಬಿಡ್ತಾರೆ. ತುಂಬ ಸಿನ್ಸಿಯರ್ ಆಫೀಸರ್ ಇರ್ತಾರೆ, ಇವರು ಮಾಡಿದ ಪೂರ್ತಿ ತಪ್ಪು. ಆವಾಗ ಏನಾಗುತ್ತೆ, 8ನೇ ತಿಂಗಳಿಗೆ ಆಗಸ್ಟ್ಗೆ ಇದ್ರ ರಿಪೋರ್ಟ್ ಬರುತ್ತೆ, 11ನೇ ತಿಂಗಳಿಗೆ CBIಗೆ ಒಪ್ಪಿಸ್ತಾರೆ ಇದನ್ನ. ಆದರೆ ಯಾವಾಗ CBIಗೆ ಒಪ್ಪಿಸುವ ಹಂತದಲ್ಲಿ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಡೆಡ್ ಬಾಡಿ ಡಿಸ್ಪೋಸ್ ಮಾಡಿದ್ದೇ ಅವನು, ಊಟ ತಂದು ಕೊಟ್ಟು. ಈಗ ನಮ್ಮ ಮಗಳೇ ಒಬ್ಬ ಹಿರಿಯ ವಕೀಲರು ಸಾಹೇಬ್ ತಾವು ಕೇಳಿದ್ರಲ್ಲ, ಊಟ ತಂದು ಕೊಟ್ಟವ್ರು ಯಾರು ಅಂತ, ಊಟ ಯಾರು ತಂದು ಕೊಟ್ಟಿದ್ರು ಅಂತ, ಊಟ ತಂದು ಕೊಟ್ಟವನೇ ರವಿ ಪೂಜಾರಿ, ಡೆಡ್ ಬಾಡಿ ಡಿಸ್ಪೋಸ್ ಮಾಡಿದವನೇ ರವಿ ಪೂಜಾರಿ. ಇನ್ನೇನು 1 ವಾರ 10 ದಿನದಲ್ಲಿ CBI ಬರ್ತಾರೆ ಅಂದ ತಕ್ಷಣನೇ ರವಿ ಪೂಜಾರಿ ಸತ್ತೋಗ್ತಾನೆ. ಯಾವಾಗ ಸಿರಿಗೌರಿ ಇವ್ರ ರಿಪೋರ್ಟ್ ಕಳಿಸಿದ ಮೇಲೆ ಸಿರಿಗೌರಿ ಈ ತರ ಎಲ್ಲ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ, ವಾರಿಜಾ ಆಚಾರಿ ಅವಳು ನೋಡಿರ್ತಾಳೆ. ವಾರಿಜಾ ನಮ್ಮ ಕಡೆ ನಾವು ಸ್ತ್ರೀ ಅಂದ್ಬಿಡ್ತೀವಿ, ವಾರಿಜಾ ಆಚಾರ್ತಿ, ಧೀರಜ್ ಕೆಲ್ಲಾನ ಮನೆ ಕೆಲಸದವಳು, ಅವಳು ನೋಡಿರ್ತಾಳೆ ಘಟನೆಯನ್ನು ಪೂರ್ತಿಯಾಗಿ. ಬ್ಲಡ್ ಬಿದ್ದಿದ್ದು, ಬಟ್ಟೆಗತ್ತಿದ್ದು ಎಲ್ಲ ನೋಡಿರ್ತಾಳೆ, ಎಲ್ಲರಿಗೂ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಯಾವಾಗ ಸಿರಿಗೌರಿ ಮೇಡಮ್ CID ಅಂತ ಬರ್ತಾರೆ, ಮುಗೀತು, ಅವಳು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಇವ್ರು ತೋರಿಸೋದು ಸರ್ ಬಾವಿ ಹೆಂಗಿದೆ ಗೊತ್ತಾ, ಇಷ್ಟೇ ಇಷ್ಟು ಬಾವಿ ಇದೆ, ಇಷ್ಟು ಬಾವಿ ಇದೆ, ಇಷ್ಟು ಬಾವಿ ಇದೆ, ನಾವು ಹಿಂಗೆ ಕೈ ಮಾಡಿದ್ರೆ ಎರಡೂ ಬಾವಿಯ ಎರಡೂ ಗೋಡೆಗಳು ನಮಗೆ ಮುಟ್ತವೆ. ಅವಳು ಸತ್ತಾಗ ಹಗ್ಗನೂ ಕೂಡ ಒಳಗಡೆ ಇರ್ತದೆ, ಬಾವಿ ನೀರು ಒಳಗಡೆ ಇರ್ತದೆ. ಎಸ್, ಪ್ರತಿಯೊಬ್ಬರು ಸರ್, ಈ ಒಂದು ಸೌಜನ್ಯ ಪ್ರಕರಣದಲ್ಲಿ 4 ಹೆಣಗಳು ಬಿದ್ದಿದೆ, 4 ಹೆಣಗಳು ಬಿದ್ದಿದೆ. ರವಿ ಪೂಜಾರಿ ಸತ್ತ ಆಗಲೇ ತುಂಬಾ ವ್ಯಾಲಿಡ್ ಆಗಿ ಮಾತಾಡಿದ್ರು ನಮ್ಮ ರಿಟೈರ್ಡ್ ACP ಸಾಹೇಬರು ಮತ್ತೆ ಇನ್ನೊಬ್ರು. ಅರೆ ಅವನು ರವಿ ಪೂಜಾರಿ ಇದು ಸುಸೈಡ್ ಆದರೆ ಹೀಸ್ ಇನ್ ವಿಟ್ನೆಸ್, ವಿಟ್ನೆಸ್ ನಂಬರ್ 12 ಸರ್, ಎಷ್ಟು ವಿಟ್ನೆಸ್ ನಂಬರ್ CID ಅಲ್ಲಿ ರವಿ ಪೂಜಾರಿ ಈಸ್ ಅ ಮೇನ್ ವಿಟ್ನೆಸ್. ಅವ ತನಿಖೆ ಹಂತದಲ್ಲಿನೇ ಅವನು ಡೆತ್ ಆದರೆ ಅವನ ತನಿಖೆನೇ ಮಾಡಲ್ವ ನೀವು? ಹಾ ಸರ್, ಯಾರ್ದು?
ಚಾರ್ಜ್ಶೀಟಲ್ಲಿ ಅವನು ಅಕ್ಯೂಸ್ಡ್ ಯಾರದು ಸಂತೋಷ್ ರಾವ್ ಇರ್ತಾರಲ್ಲ ರವಿ ಪೂಜಾರಿ ರವಿ ಪೂಜಾರಿ ಹಾಂ ಹಾಂ ರೋಲ್ ಏನಂತಂದ್ರೆ ಅವನು ರೂಮ್ ಬಾಯ್ ಆಗಿರ್ತಾನೆ ರೂಮ್ ಬಾಯ್ ಆದಾಗ ನಮಗೆ ಈ ಸೆಂಟರ್ನಿಂದ ಫೋನ್ ಬರ್ತದೆ ಏನು ಮಾಹಿತಿ ಕೇಂದ್ರ ಅಂತ ಇದೆ ಧರ್ಮಸ್ಥಳದಲ್ಲಿ ಮಾಹಿತಿ ಕೇಂದ್ರದಿಂದ ಫೋನ್ ಬರ್ತದೆ ಹೀಗಾಗಿ ನಾವು ಬಾಹುಬಲಿ ಬೆಟ್ಟದ ಕಡೆ ರವಿ ಪೂಜಾರಿ ಮತ್ತು ಆಶ್ರಿತ್ ಜೈನ್ ನಾವಿಬ್ರು ಕೂಡ ಅಲ್ಲಿ ಹೋದ್ವಿ ಅಂತ ಹೇಳ್ತಾರೆ ಗೋಪಾಲಕೃಷ್ಣನ್ ಕೂಡ ಇದ್ದಾನೆ ಗೋಪಾಲಕೃಷ್ಣನು ಇರಲ್ಲ ಅವನು ಸಾಯ್ತಾನೆ ಹಾ ಶಿವಪ್ಪ ಮಲೆ ಕೂಡ ಇದ್ದಾನೆ ಗೋಪಾಲ್ ಪೂಜಾರಿ ಅವನು ಕೂಡ ಸಾಯ್ತಾನೆ ಅವನು ಸಾಯ್ತಾನೆ ಹಾ ಯಾರ್ಯಾರು ಮೇನ್ ಇದ್ದಾರೆ ಎಲ್ಲ ಇವನಿಗೆ ಒಂದು ಕಾನ್ಶಿಯಸ್ ಹರ್ಟ್ ಆಗಕ್ಕೆ ಪ್ರಾರಂಭ ಆಗುತ್ತೆ ಯಾರಿಗೆ ರವಿ ಪೂಜಾರಿಗೆ ಕುಡ್ಕೊಂಡು ಎಲ್ಲರಿಗೂ ಹೇಳಕ್ ಪ್ರಾರಂಭ ಮಾಡ್ತಾನ ಅವನು ಸಾಯಂಕಾಲ ಆದ್ಮೇಲೆ ಗೊತ್ತೇನ ನಿನಗೆ ಯಾರು ಸೌಜನ್ಯ ಅಂತ ಕೊಂದಿದ್ದು ಚಿಕ್ಕದಣ್ಣಿ ಮಗನೇ ಏಯ್ ಸುಮ್ಮನೆ ಮಾರ ನೀನು ಬಾಯಿ ಮುಚ್ಚು ಅಂತ ಹೇಳಿದ್ರೆ ಮತ್ತೆ ಇನ್ನೊಬ್ಬರ ಕಡೆ ಹೋಗ್ತಾನೆ ಗೊತ್ತೇನೆ ನಿನಗೆ ಯಾರು ಸೌಜನ್ಯ ಕತ್ತಿದ್ದು ಇಲ್ಲ ಕಣ ಚಿಕ್ಕದಣ್ಣಿ ಮಗನೇ ಕೊಂದಿದ್ದು ಈ ವಿಷಯ ಗೊತ್ತಾಗಿ 25,000 ರೂಪಾಯಿ ಕೊಟ್ಟು ಕಳಿಸ್ತಾರೆ ಅವನ ಹತ್ರ 25,000 ರೂಪಾಯಿ ಅವನ ಹತ್ರ ಚಿಕ್ಕದಣ್ಣಿಗಳು ಕೊಟ್ಟು ಕಳಿಸ್ತಾರೆ ನೀನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ ನೀನು ಮಾರಾಯ ಮಾತಾಡಬೇಡ ಇದ್ರ ಬಗ್ಗೆ ಮತ್ತು ಮರುದಿನ ನೇತ್ರಾವತಿ ಘಟ್ಟದಲ್ಲಿ ಹೋಗ್ತಾನೆ ಗೊತ್ತೇನು ನಿನಗೆ ಯಾರು ಚಿಕ್ಕದಣ್ಣಿ ಸೌಜನ್ಯ ಅನ್ಕೊಂಡಿದ್ದು ಚಿಕ್ಕದಣ್ಣಿ ಮಗ ಮೆಸೇಜ್ ಹೋಗುತ್ತೆ ಮರುದಿನ ರವಿ ಪೂಜಾರಿ ನೋವು ಸುಸೈಡ್ ಅಂತ ಹೇಳ್ತಾರೆ ಇಷ್ಟೇ ಇದೆ ಸರ್ ಇಷ್ಟಲ್ಲ ಇದೆ ಗೊತ್ತಾ ನಾನು ಹೋಗಿದ್ದೀನಿ ಅಲ್ಲಿ ನೇತ್ರಾವತಿ ಘಟ್ಟದ ಇಷ್ಟಿದೆ ಜಸ್ಟ್ 7 ಫೀಟ್ ಇದೆ ಇಷ್ಟಿದೆ ಇದರಲ್ಲಿ ಹ್ಯಾಂಗಿಂಗ್ ಮಾಡ್ಕೊಂಡ ಅಂತ ತೋರಿಸ್ತಾರೆ ಹೇಳ್ತಾರೆ ಇವರೇ ಹಾಕಿದ್ದಾರೆ ಅಂದ್ರೆ ಈ ರೀತಿ ಪ್ರಕರಣ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ ಸಿಸಿ ಕ್ಯಾಮ್ರಾ ನಾನು ಯಾಕೆ ತೋರಿಸಿದೆ ಅಂತ ಹೇಳಿದ್ರೆ ಆ ಒಂದು ಇದರಲ್ಲಿ ಹೇಳ್ತಾರೆ ಸರ್ ಅದನ್ನು ಪ್ಲೇ ಮಾಡಿಬಿಡಿ ಲಾಸ್ಟ್ ಇದು ಸ್ಟಾನ್ಲಿ ಸರ್ ಟೇಕಿಂಗ್ ಮಚ್ ಇವರು ಡೌನ್ ಅಲ್ಲಿ ಇದೆ ಈ ಸಿಸಿಟಿವಿ ಏನಾದ್ರು ಗ್ರೌಂಡ್ ಲೆವೆಲ್ ಗೆ ಕವರ್ ಮಾಡಬಹುದು ಗೇಟಿಗೆ ಕವರ್ ಮಾಡೋ ದೃಷ್ಟಿಯಲ್ಲಿ ಅವರು ಸಿಸಿಟಿವಿ ಅಳವಡಿಸಿಕೊಂಡಿರಬಹುದು ಗೇಟಿಗೆ ಕವರ್ ಆಗುತ್ತೆ ಅವಳು ಪಾಸ್ ಆಗಿರೋದ್ರ ಬಗ್ಗೆ ನಮಗೆ ಅನುಮಾನ ಇಲ್ಲ ಸಿಸಿಟಿವಿ ನಂತರದ ಎವಿಡೆನ್ಸ್ ನಮಗೆ ಸಿಗುತ್ತೆ ಐ ವಿಟ್ನೆಸ್ ಸಿಗ್ತಾ ಆಮೇಲೆ ಸಿಸಿಟಿವಿ ಒಳಗಡೆ ಇತ್ತು ಅಂತ ಕಾಣುತ್ತೆ ನಮಗೆ ಗೊತ್ತಿಲ್ಲ ಪ್ರಶ್ನೆ ನಮಗೆ ಬರಲಿಲ್ಲ ಸಿಸಿಟಿವಿ ಬರಲಿಲ್ಲ ಒಂದು ವೇಳೆ ಇದ್ರೆ ನಮಗೆ ಆ ಗೇಟಲ್ಲಿಯೇ ಇದ್ರೂ ಕೂಡ ಅದು ಸೀನ್ ಆಫ್ ಅಕರೆಸ್ ಕವರೇಜ್ ಆಗ್ತಿರ್ಲಿಲ್ಲ ಅಂತ ಅಭಿಪ್ರಾಯ ಈಗ ಅನಿಸ್ತದೆ ಈಗ ಅನಿಸ್ತದೆ ಅದನ್ನ ಜಡ್ಜ್ ಮಾಡಲ ಇವ್ರು ಹೇಳೋದೇನಂತಂದ್ರೆ ಸಿಸಿಟಿವಿ ಫುಟೇಜ್ ನಮಗೆ ಅವಶ್ಯಕತೆ ಇದ್ದಿದ್ದಿಲ್ಲ ಯಾಕಂತ ಹೇಳಿದ್ರೆ ಒಬ್ಬನ ಐ ವಿಟ್ನೆಸ್ ಇದ್ದಾನೆ ಏನವನ ಹೆಸರು ಹರೀಶ ಹರೀಶ್ ಅನ್ನೋ ಐ ವಿಟ್ನೆಸ್ ಧರ್ಮಸ್ಥಳದ ದಾಸೋಹ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಹೀಗಾಗಿ ಐ ವಿಟ್ನೆಸ್ ಜಸ್ಟ್ 20 ಫೀಟ್ ಡಿಸ್ಟೆನ್ಸ್ ಅಲ್ಲಿ ನೋಡಿದಾನಂತ ಹರೀಶ್ ಹೇಳ್ತಾನಂತೆ ಇವರಿಗೆ ಇಲ್ಲಿ ಬಂದಿರೋ ಪ್ರಶ್ನೆ ಹರೀಶ್ ಯಾರವನು ಇವ್ರು ಹೇಳ್ತಾರಲ್ಲ ಏನೋ ಧರ್ಮಸ್ಥಳದಲ್ಲಿನೂ ಅವನು ಧರ್ಮಸ್ಥಳದಲ್ಲಿನೇ ಕೆಲಸ ಮಾಡ್ತಾ ಇದ್ದ ತಾನೇ ಒಂದು ಇನ್ನೊಂದು ಇವ್ರು ಹೇಳಬೇಕಾಗಿತ್ತು ಬರೀ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಧರ್ಮಸ್ಥಳ ಅಲ್ಲಿ ದಾಸೋಹ ಕೆಲಸ ಮಾಡೋಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಇವ್ರದೇ ಮನೆಯಲ್ಲಿ ಕಸ ಗುಡ್ಸಾಕಿರುವಂತ ಕಸ ಬೆಡ್ರೂಮ್ ಎಲ್ಲ ನೋಡ್ಕೊಳ್ಳಂತವನೇ ಹರೀಶ್ ಅಲ್ಲ ಅವನು ವಿಟ್ನೆಸ್ ಮಾಡ್ತಾರೆ ಅವನ ಕಡೆ ಅಂತಾರೆ ವಿಟ್ನೆಸ್ ಮಾಡಿಸ್ತಾರೆ ಇವರು ಬರೀ ಯಾರೋ ಒಬ್ಬ ಅಂತೇಳಿ 100 ಜನ ಅಡಿಗೆ ಭಟ್ಟಿರ್ತಾರಲ್ಲಿ ಅಲ್ಲಲ್ಲ ಇವನು ಬೆಂಗಳೂರಿನಲ್ಲಿ ಕೆಲಸ ಮಾಡಿರ್ತಾನೆ ಸರ್ ಅವ್ರ ಮನೆಯಲ್ಲಿ ಮನೆ ಕೆಲಸವನು ಅವನು ಬೆಂಗಳೂರಿನಲ್ಲಿ ಮನೆ ಕೆಲಸ ಬಿಡಿಸಿ ಅಲ್ಲಿ ಹೋಗಿ ಹೋಗಿರ್ತಾನ ಅವನು ಈ ಕೇಳಿ ಮಡಿ ಅವನು ಹರೀಶ್ ಅಲ್ಲಿದ್ದಾನೆ ಅಂತ ಕೇಳಿ ಯಾರಾದರೂ ಒಬ್ರು ಕೇಳಿ ಯಾರಾದರೂ ಇಲ್ಲ ಹರೀಶ್ ಇಲ್ಲ ಇಲ್ಲ ನೋ ನೋ ಹರೀಶು ಇಲ್ಲ ಆಮೇಲೆ ಇಲ್ಲಿ ನೋಡಿ ಈ ಹರೀಶ್ಗೆ ಐ ವಿಟ್ನೆಸ್ ಅಂತ ಹೇಳ್ತಾರ ಐ ವಿಟ್ನೆಸ್ ಅಂದ್ರೆ ಅವನು ಹೇಳಬೇಕಲ್ಲ ಕೋರ್ಟಲ್ಲಿ ಹೇಳಿದ್ನ ಕೋರ್ಟಲ್ಲಿ ಕೋರ್ಟಿಗೆ ಹೋಗಲ್ಲ ಅವನು ಸಿಬಿಐದವರು ಅವನ್ನ ಸಾಕ್ಷಿ ಅಂತಾನೆ ಪರಿಗಣಿಸಲ್ಲ ಸಿಬಿಐ ಡಸ್ ನಾಟ್ ಕನ್ಸಿಡರ್ ಹಿಮ್ ಆಸ್ ಅ ವಿಟ್ನೆಸ್ ಯಾಕೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ನಾನು ಸಂತೋಷ್ ರಾವ್ನ ಸೌಜನ್ಯನ ಒಟ್ಟಿಗೆ ನೋಡಿದೆ ಅಂತ ಹೇಳಿ ಅವನು ಹೇಳ್ತಂತ ಅವನು ಹೇಳಿದ್ದು ಹಾಗಿದ್ರೆ ಹರೀಶ್ ನೋಡಿದವ್ರು ಯಾರಾದ್ರೂ ಒಬ್ರು ಇರ್ಬೇಕಲ್ಲ ಸಿಬಿಐದವರು ಆ ಕೆಲಸ ಮಾಡ್ತಾರೆ ವಾಚ್ಮನ್ ಕೇಳ್ತಾರೆ ಜನಾರ್ದನಿಗೆ ನೀನು ನೋಡಿದೇನಪ್ಪ ಹರೀಶನ ಇಲ್ಲ ಸ್ವಾಮಿ ಅಂತ ಸ್ನಾನಘಟ್ಟದಲ್ಲಿರೋ ಎಲ್ಲ ಅಂಗಡಿಗಳಿಗೂ ಕೇಳ್ತಾರೆ ನೀ ಹರೀಶನ್ ಅವರು ಸಂತೋಷ್ ರಾವ್ ಕೇಳಿಲ್ಲ ಅವರು ಈಗ ಹರೀಶ ಯಾರನ್ನ ಸಂತೋಷ್ ರಾವ್ ನೋಡಿದ್ರೆ ಹರೀಶನ್ ನೋಡಿದವರು ಒಬ್ರು ಇರ್ಬೇಕಲ್ಲಪ್ಪ ಇರಬೇಕಲ್ಲ ಫ
ಫಸ್ಟ್ ಕೇಳದೆ ಜನಾರ್ದನಿಗೆ ಇಲ್ಲ ಅಂತ ಹೇಳ್ತಾನೆ ಇನ್ನೊಬ್ಬ ಇರ್ತಾನೆ ಗುರುಕಿರಣ ಅಂತ ಅವನಿಗೂ ಕರೆದು ಕೇಳ್ತಾರೆ ಅವನಲ್ಲೇ ಪಂಚೆ ತವೆಲ್ಲು ಏನೋ ಬಾಚಣಿಕೆ ಎಲ್ಲ ಮಾರ್ತಿರ್ತಾನೆ ಅವನು ಸ್ನಾನ ಘಟ್ಟದ ಆಚೆಗೆ ಅವನು ಹೇಳ್ತಾನೆ ಹರೀಶನ್ ಹರೀಶನ್ ಯಾರು ನೋಡಿಲ್ಲ ಅಂದ್ರೆ ಸಿಬಿಐ ಅವರು ಯಾಕ್ರೆ ಮಾಡ್ತಾರೆ ಕ್ರಾಸ್ ಮಾಡ್ತಾರೆ ತಾನೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಸಿಕ್ ಹಾಕೋತಾರಲ್ಲ ಸಿಬಿಐ ದವರು ಸಿಬಿಐ ಅವರಿಗೆ ಅದು ಬಹಳ ಒಂದು ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಸಾಕ್ಷಿ ಮಾಡ್ತಾರೆ ಈ ರುದ್ರಮುನಿ ತರ ಅಲ್ಲ ಯಾರೋ ದಣಿಗಳು ಕಳಿಸಿದ್ರು ಹರೀಶನ್ನೋ ಇನ್ಯಾವನೋ ಕಳಿಸಿದ್ರು ಹಾಕಿದ್ರು ಸಾಕ್ಷಿ ಹರೀಶ್ ಇದಾನ ಅಂತ ಹೇಳಿ ಇವ್ರು ಸಿಸಿ ಕ್ಯಾಮ್ರಾ ಅಂತ ಹೊಳಿಲಿ ಇವರು ಆ ಹರೀಶ್ ಹೈಕೋರ್ಟಿಗೆ ಬಂದು ಸಾಕ್ಷಿನೇ ಹೇಳಲ್ಲ ಹೈಕೋರ್ಟ್ ಅಲ್ಲಿ ಅವನಿಲ್ಲ ನೋಡಿಬೇಕಿದ್ರು ನೀವು ಇದೇ ಸ್ಟೇಟ್ಮೆಂಟ್ ಅಲ್ಲಿ ಯಾರು ರುದ್ರಮುನಿ ಅವರು ಫರ್ದರ್ ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ನಾನು ಹಾಕೊಟ್ಟಿದ್ದೆ ಬಟ್ ಅವ್ರು ತಗೊಳ್ಳಿಲ್ಲ ಯಾಕೆ ತಗೊಳ್ಳಿಲ್ಲ ನನಗೆ ಗೊತ್ತಿಲ್ಲ ಅಂತ ಇದೇ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ನೀವು ಫ್ರೀ ಇದ್ದಾಗ ನೋಡಿ ಅಂದ್ರೆ ಎಷ್ಟು ಕೇರ್ಲೆಸ್ ಆಗಿ ಈ ಸಿಸಿ ಟಿವಿ ಫುಟೇಜ್ ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಸಿಸಿ ಕ್ಯಾಮ್ರಾ ಇನ್ನೊಂದು ಡಿ ಎನ್ ಎ ಇವೆಲ್ಲವನ್ನು ಕೂಡ ಹಂತ ಹಂತವಾಗಿ ಹಾಳು ಮಾಡಿ ಮತ್ತೆ ಕೊನೆಗೆ ಇವ್ರು ಹೇಳೋದೇನು ಒಂದ್ ಸಿಬಿಐದವ್ರು ಏನಾದರೂ ಇದರಲ್ಲಿ ಇನ್ವೆಸ್ಟಿಗೇಷನ್ ತಗೊಳ್ಳದೆ ಹೋಗಿದ್ರೆ ನೂರಕ್ಕೆ ನೂರು ಸಂತೋಷ್ ರಾವ್ನೇ ಕನ್ವಿಕ್ಟ್ ಆಗ್ತಿದ್ದ ನೂರಕ್ಕೆ ನೂರು ಯಾಕಂತ ಹೇಳಿದ್ರೆ ಮಣ್ಣಿನ ರಿಪೋರ್ಟ್ನಲ್ಲಿನೇ ಹೇಳಿದೆ ಸಂತೋಷ್ ರಾವ್ ಅಲ್ಲಿ ಇಲ್ಲ ಅಂತ ಡಿ ಎನ್ ಎ ರಿಪೋರ್ಟ್ನಲ್ಲಿ ಕೂಡ ಹೇಳಿದೆ ಸಂತೋಷ್ ರಾವ್ ಅಲ್ಲ ಅಂತ ಇವರು ಅದರ ಸಲುವಾಗಿ ಆ ಎರಡೂ ರಿಪೋರ್ಟ್ ತಗೊಳ್ಳೋದನ್ನೇ ರಿಪೋರ್ಟ್ ಹಾಕಿಬಿಟ್ಟಿದ್ದಾರೆ ಇದು ವಾಸ್ತವ ಪರಿಸ್ಥಿತಿ ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಈ ಪ್ರಕರಣ ಎಲ್ರಿಗೂ ಗೊತ್ತಿದೆ ಆಫೀಸರ್ಸ್ಗೂ ಗೊತ್ತಿದೆ ಸಂತೋಷ್ ರಾವ್ ಅಲ್ಲ ಯಾರು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ ನಾವು ಯಾಕೆ ಇಲ್ಲಿ ಎಲ್ಲ ಕಡೆ ರಾಜ್ಯದ ಕಡೆ ಮತ್ತು ಸ್ಟ್ಯಾನ್ಲಿ ಪರಶುರಾಗಲಿ ಮತ್ತು ದಕ್ಷಿಣ ಕನ್ನಡ ಉಡುಪಿಗಳಲ್ಲಿ ಸ್ಟ್ರೈಕ್ ನಡೀತಾ ಇದೆ ಅಂದರೆ ನಮಗಿರುವಂಥ ದೊಡ್ಡ ಚಾಲೆಂಜು ಇದರಲ್ಲಿ ಧರ್ಮವನ್ನು ನಡುತ್ತಿರ್ತಾ ಇದ್ದಾರೆ ದೇವಸ್ಥಾನವನ್ನು ನಡುತ್ತಿರ್ತಾ ಇದ್ದಾರೆ ನಾವು ಯಾರು ಕೂಡ ದೇವಸ್ಥಾನದ ವಿರೋಧ ಅಲ್ಲ ಈ ಅತ್ಯಾಚಾರದ ಹೋರಾಟಗಳು ಎಲ್ಲಿ ವೀಕ್ ಆಗ್ತಾವಂದರೆ ಈ ಅತ್ಯಾಚಾರ ಆದಾಗ ನಾವೇನು ಮಾಡ್ತೀವಿ ಹೇಳಿ ಜನಸಾಮಾನ್ಯರು ಅತ್ಯಾಚಾರಿಯ ಧರ್ಮವನ್ನು ಹುಡುಕ್ತೀವಿ ಹಿಂದೂನೋ ಮುಸ್ಲಿಮೋ ಬಲಿಗೆ ಬಲಿ ಪಶುವಾದಂಥ ಆ ಹೆಣ್ಣು ಮಗಳ ಧರ್ಮವನ್ನು ನೋಡ್ತೇವೆ ಅವಳು ಹಿಂದೂನ ಮುಸ್ಲಿಮ ಅಂತ ಅಷ್ಟೇ ಅಲ್ಲ ಅತ್ಯಾಚಾರ ನಡೆದಂಥ ರಾಜ್ಯ ಯಾವುದು ಆ ರಾಜ್ಯದಲ್ಲಿ BJP ಅಧಿಕಾರದಲ್ಲಿದೆಯಾ ಕಾಂಗ್ರೆಸ್ ಅಧಿಕಾರದಲ್ಲಿದೆಯಾ ಆಮ್ ಆದ್ಮಿ ಅಧಿಕಾರದಲ್ಲಿದೆಯಾ ಅದನ್ನು ನೋಡಿ ನಾವು ಕಮೆಂಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಜಮ್ಮು ಕಾಶ್ಮೀರದಲ್ಲಿ ಹಿಂಗೆ ಆಯಿತು ಜಮ್ಮುದಲ್ಲಿ ಆಸಿಫಾ ಅಂಥೇಳಿ ಒಬ್ಬಳು 13 ವರ್ಷದ ಹುಡುಗಿನ ದೇವಸ್ಥಾನದಲ್ಲಿ ಇಟ್ಕೊಂಡು ರೇಪ್ ಮಾಡ್ತಾರೆ ಕಂಟಿನ್ಯೂಸ್ ರೇಪ್ ಮಾಡಿ 3 ದಿನ ಆದಮೇಲೆ ಬರ್ಬರವಾಗಿ ಕೊಲೆ ಮಾಡ್ತಾರೆ ಅವಳಿಗೆ ಆ ಪ್ರಕರಣದಲ್ಲಿ ಕೂಡ ನಾನು ಪಿಟಿಷನ್ ಬರ್ತಿದ್ದೀನಿ ಕೇಂದ್ರ ಸರ್ಕಾರಕ್ಕೆ ಪಿಟಿಷನ್ ಬರ್ತೀನಿ ಆಸಿಫಾ ನಾನೊಬ್ಬ ಹಿಂದೂ ಐ ಆಮ್ ಪ್ರೌಡ್ ಟು ಬಿ ಹಿಂದೂ ಬಟ್ ಆಸಿಫಾ ಸಲುವಾಗೂ ಕೂಡ ನಾನೊಂದು ಪಿಟಿಷನ್ ಬರ್ತಿದ್ದೀನಿ ಅವಾಗ ಅವಾಗ ಏನು ಮಾಡ್ತಾರೆ ಒನ್ಸ್ ಅಗೇನ್ ತಕ್ಷಣವೇ ಒಂದು ಸಂಘಟನೆ ಹುಟ್ಕೊಂಡು ಬಿಡ್ತದೆ ದೇಶಪ್ರೇಮಿ ಸಂಘ ಒಂದು ಹುಟ್ಕೊಂಡು ಬಿಡ್ತದೆ ಆ ಅಕ್ಯೂಸ್ಡ್ಗಳ ಪರವಾಗಿ ಇಂಡಿಯನ್ ಬಾವುಟ ಹಾಸಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿ ಜಮ್ಮುದಲ್ಲಿ ಅಂದರೆ ಒಂದು ಟೆನ್ಷನ್ ಕಮ್ಯುನಲ್ ಟೆನ್ಷನ್ ಪ್ರಾರಂಭ ಮಾಡಲಿ ಅಂತ ಈಗೂ ಕೂಡ ಅದೇ ಮಾಡ್ತಾ ಇದ್ದಾರೆ ಕಮ್ಯುನಲ್ ಟೆನ್ಷನ್ ಪ್ರಾರಂಭ ಆಗಲಿ ಅಂತ ಮಾಡ್ತಾ ಇದ್ದಾರೆ ನಮ್ಮ ಗುರಿ ಇಷ್ಟೇ ಈ ಯಾರು ಮಾಡಿದ್ದಾರೆ ಅವರು ಅವ್ರನ್ನ ಮರು ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಕೊಡಬೇಕು ಸಂತೋಷ್ ರಾವ್ ಅಲ್ಲ ಅವನು ಬಿಟ್ಟು ಯಾರಿದ್ದಾರೆ ಅವನಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಇವತ್ತು ಈ ಹೋರಾಟ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ನಡೆದಿದೆ ಸಾಕಷ್ಟು ಕಷ್ಟಗಳು ಬರ್ತಾ ಇದೆ ಕೆಟ್ಟ ಕೆಟ್ಟದಾಗಿ ಬೈತಾ ಇದ್ದಾರೆ ಹೊಲ್ಸ್ ಹೊಲ್ಸಾಗಿ ಬೈತಾ ಇದ್ದಾರೆ ತಾಯಿ ಕುಸುಮಾವತಿ ಅವರಿಂದ ಹಿಡಿದು ಮಹೇಶ್ ಶೆಟ್ಟರು ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಬೈತಾ ಇದ್ದಾರೆ ಆದರೂ ಕೂಡ ನಾವೇನು ಅಂದ್ಕೊಂಡಿದ್ದೀವಿ ಮೊನ್ನೆ ಮಹೇಶ್ ಶೆಟ್ಟರು ಹೇಳಿದರು ಆ ಮಗು ಅಷ್ಟೊಂದು ನೋವು ಅನುಭವಿಸಿದೆ ಆ ನೋವಿನ ಮುಂದೆ ನಮಗೆ ಬೈಯೋದು ಯಾವ ನೋವು ಹೌದು ತಾನೆ ಹಿಂಗಾಗಿ ನಾವು ಸುಮ್ಮನೆ ಇದ್ದೀವಿ ಹಿಂಗಾಗಿ ನಾವು ಕೂಡ ಯಾರಿಗೂ ಕೂಡ ಬೈತಾ ಇಲ್ಲ ನಮ್ಮ ಉದ್ದೇಶ ಈ ಒಂದು ಹೋರಾಟಕ್ಕೆ ನ್ಯಾಯ ಸಿಗಬೇಕು ಸೌಜನ್ಯಾಳಿಗೆ ಮಾತ್ರ ಅಲ್ಲ ಅಲ್ಲಿ ನಿರಂತರ ಹತ್ಯೆ ಆಗಿದೆ ಯಾವುದು ಜೋಡಿ ಕೇಸು ಕೂಡ ಸಿ ರಿಪೋರ್ಟು ಪದ್ಮಲತಾ ಅದಕ್ಕಿಂತ 1987 ಪದ್ಮಲತಾ ಕೇಸು ಕೂಡ ಸಿ ರಿಪೋರ್ಟು ಅದಕ್ಕಿಂತ ಬಿಫೋರ್ 1979 ವೇದವಲ್ಲಿ ಅದು ಕೂಡ ಸಿ ರಿಪೋರ್ಟು ಎಲ್ಲ ಸಿ ರಿಪೋರ್ಟ್ ಅಂದರೆ ಅಕ್ಯೂಸ್ಡ್ ನಾಟ್ ಫೌಂಡ್ ಆರೋಪಿಗಳು ಸಿಗಲಿಲ್ಲ ಅಂದರೆ ಎಲ್ಲ ಸಿಗೋಗಿದೆ ಅಂದರೆ ಈ ಇವು ನಮಗೆ ಗೊತ್ತಾಗಿದೆ ಗೊತ್ತಾಗದೇ ಇರುವಂಥ ಸಾಕಷ್ಟು ಹೆಣ್ಮಕ್ಳ ಸಾವು ಅತ್ಯಾಚಾರ ಆಗಿದೆ ಅಲ್ಲಿ ನಿರಂತರವಾಗಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ 14-18 ಪ್ರಾಯದ 9 ವರ್ಷದ ಹುಡುಗಿಯನ್ನು ಕೂಡ ಕೊಲೆ ಮಾಡಿದ್ದಾರೆ ಹೀಗಾಗಿ ಇವರೆಲ್ಲರಿಗೂ ನ್ಯಾಯ ಸಿಗಬೇಕು ಮುಂದೆ ಒಂದು ದಿನ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಕಡಿಮೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟ ನಡೆದಿದೆ ಈ ಒಂದು ವೇದಿಕೆಯನ್ನು ಕೊಟ್ಟಂತಹ
ಬಹಳ ಕಷ್ಟದಲ್ಲಿದ್ದಾರೆ ಬಹಳಷ್ಟು ಟೀಕೆಗಳ ಮಧ್ಯೆ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಸ್ಟ್ಯಾನ್ಲಿ ಅವರು ನಮಗೆ ಫಸ್ಟ್ ಗೊತ್ತಾಗಿದ್ದು ಮುರುಘಾಶ್ರೀ ಅವರ ಪ್ರಕರಣದಲ್ಲಿ ಸರ್ ನಮಗೂ ಕೂಡ ನನ್ನ ಕಡೆನೂ ಬಂದಿದ್ರು ಮುರುಘಾಶ್ರೀ ಇಂಥವರು ಅಂತ ಹೇಳಿ ನಾನು ಕನ್ವಿನ್ಸ್ ಮಾಡಿದೆ ಬನ್ನಿ ನಾನು ನಿಮಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ ಅವರಿಗೆ ಡಾಕ್ಟರ್ ಒಬ್ಬರು ಅವ್ರ ಹೆಸರು ಹೇಳಲ್ಲ ನಾನು ಅವರ ಹೆಂಡತಿನೇ ತಗೊಂಡು ಹೋಗಿದ್ದಾರೆ ಆಶೀರ್ವಾದ ಮಾಡಕ್ಕೆ ಹೋದಾಗ ಗಂಡ ಹೆಂಡತಿ ಹೋದಾಗ ಅವ್ರ ಹೆಂಡತಿನೇ ಆ ಸ್ವಾಮಿ ಏನೋ ಲಪ್ಪಾಯಿಸಿಬಿಟ್ಟಿದ್ದಾನೆ ಅವಾಗ ನನ್ನ ಹತ್ರ ಬಂದು ಧಾರವಾಡದಲ್ಲಿ ಆದರೆ ಕಂಪ್ಲೇಂಟ್ ಕೊಡಂದ್ರೆ ಅವರು ಬರಲಿಲ್ಲ ಬಟ್ ಆ ಕೆಲಸವನ್ನು ಮಾಡಿದ್ದು ಒಡನಾಡಿ ಸಂಸ್ಥೆ ಹೀಗಾಗಿ ಇಡೀ ರಾಜ್ಯದ ಜನತೆ ಒಡನಾಡಿಯವರಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು ಇವತ್ತು ಹೇಳ್ತಾರೆ ಕ್ರಿಶ್ಚಿಯನ್ರು ಅದು ಇದು ಅಂತೇಳಿ ಅಲ್ಲಿ ಬದುಕುಳಿದಂತಹ ಎಲ್ಲ ಹೆಣ್ಮಕ್ಳು ಕೂಡ ಹಿಂದೂಗಳೇ ಅವ್ರ ತಲೆಯಲ್ಲಿ ಇಲ್ಲ ಯಾವುದೇ ಧರ್ಮ ಇಲ್ಲ ನಾವು ಯಾವುದೇ ಧರ್ಮ ನೋಡಿ ಇವತ್ತು ಬರೀ ಹಿಂದೂ ಇದರಲ್ಲಿ ಇಷ್ಟೇ ಅಲ್ಲ ಚರ್ಚಲ್ಲಿ ಕೂಡ ರೇಪ್ ಆಗ್ತಾ ಇದೆ ಮೌಲ್ವಿಗಳು ಕೂಡ ರೇಪ್ ಮಾಡ್ತಾ ಇದ್ದಾರೆ ತಕ್ಷಣ ಶಿಕ್ಷೆ ಸಿಗ್ತಾ ಇದೆ ಬಟ್ ಈ ಇದರಲ್ಲಿ ನಮ್ಗೆ ಅಡ್ಡ ಬರ್ತಾ ಇರೋದೇನು ಹೇಳಿ ಧರ್ಮ ದೇವಸ್ಥಾನ ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಹೋರಾಡಬೇಕಾಗಿದೆ ನ್ಯಾಯದ ಸಲುವಾಗಿ ಮಾಡ್ತಾ ಇದ್ವಿ ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ